ಬೆಟ್ಟ 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 ತಾತ ಮೂರು ದಿವಸದಿಂದ ಬೆಟ್ಟ ಬೆಟ್ಟ ಅಂತ ಒಂದೇ ಸಮ ಕನ್ವಿಸ್ತಾ ಇದೆಯಲ್ಲ, ಯಾರಮ್ಮ ಅದು? ಆ ತಾತನ ಮೊಸರು ಈ ಊರಿನ ಬೆಳಕು. ಹೇಳವ. ಈ ಮೈನ್ ಕಟ್ಕೊಂಡು 12 ವರ್ಷ ಆಯ್ತು. 12 ವರ್ಷದಿಂದಾನೇ ಇವನ್ ಜೊತೆ ಕಷ್ಟ ಸುಖ ಹಂಚ್ಕೊಂಡಿವ್ನಿ. ಹೊಲ ಗದ್ದೆಯಲ್ಲಿ ಇವನ್ ಸರಿ ಸಮನ ಕೆಲಸ ಮಾಡಿವ್ನಿ. ಸಾಲಕ್ಕೆ ಬಗಾರ್ದಂತ 2 ಮಕ್ಕಳನ್ನ ಎತ್ಕೊಟ್ಟಿವ್ನಿ. ಇದ್ಯಾವ್ರು ಈ ಪಾಟಿ ಜೀವ ತೇತ ನನ್ನ ನಡು ನೀರ್ನ ಕೈ ಬಿಟ್ಬಿಟ್ಟು ಅವನನ್ ಸೌದಿನ್ ಕಟ್ಕೊಂಡವನಲ್ಲ ಇವನು. ಇವನಿಗೆ ದ್ಯಾವ್ರು ಒಳ್ಳೇದ್ ಮಾಡ್ತಾನ? ದ್ಯಾವ್ರು ಅವಳಿಗೇನ್ ಕಮ್ಮಿ ಮಾಡಿಲ್ಲ ಬುದ್ಧಿ. ನನ್ಗಿರ 22 ಎಕರೆ ಜಮೀನಾಗೆ ಅವಳಗ 11 ಎಕರೆ, ಇವಳಗ 11 ಎಕರೆ ಬರ್ದು ಮಡಗಿವ್ನಿ. ಸೀರೆ ತಕೊಂಡ್ರೆ ಅವಳಗೊಂದು ಇವಳಗೊಂದು, ಒಡವೆ ತಕೊಂಡ್ರು ಅವಳಗೊಂದು ಇವಳಗೊಂದು. ವಾರದಾಗ 3 ದಿವಸ ಆ ಮನೆ ಆಗಿರ್ತೀನಿ, 3 ದಿವಸ ಈ ಮನೆ ಆಗಿರ್ತೀನಿ, 1 ದಿವಸ ರಜಾ ತಗೊಂಡ್ಬಿಡ್ತೀನಿ. ಇವ್ರಿಬ್ರು ನನ್ನ 2 ಕಣ್ಣಂಗ್ ನೋಡ್ಕೊಂತ ಇವನ್ ಬುದ್ಧಿ. ಇನ್ನೇನವ ದಾಡಿ ನಿಂಗೆ? ಇದ್ಯಾನ್ ಬುದ್ಧಿ ಹಿಂಗ್ ಹೇಳ್ಬಿಟ್ರಲ್ಲ, ಅವ್ರು ಯಾನ್ ಕೊಟ್ರೆ ಯಾನ್ ಬಂತು ನನ್ನ ನಡಿಯ. ನಾನು ಪಿರುತಿನೇ ಕಿತ್ಕೊಂಡ್ಬಿಟ್ರಲ್ಲ. ಪಿರುತಿ ಹೋದ್ಮ್ಯಾಕೆ ನೆಮ್ಮದಿ ಇರ್ತೈತ? ನೆಮ್ಮದಿ ಇಲ್ದಿದ್ ಬಾಳು ನೀರಿಲ್ ಕೆರೆ ಹಂಗಲ್ವ್ರ. ನಿನ್ ಗಂಡ ನಿಂಗ್ ಮಾಡಿರೋ ಅನ್ಯಾಯ ಏನು? ನಿಂಗ್ ಮೋಸ ಮಾಡಿ ಇನ್ನೊಂದು ಮದುವೆ ಆಗಿದ್ರೆ ತಪ್ಪು. ನಿಂಗ್ ಕೊಡೋದೆಲ್ಲ ಕೊಟ್ಟವನೆ, ಚಂದಾಗ ನೋಡ್ಕೊಂತವನೆ, ಇನ್ನೇನಮ್ಮ ಕಷ್ಟ ನಿಂಗೆ? ಇನ್ನೊಂದ್ ಮದುವೆ ಮಾಡ್ಕೊಳ್ಳಿ ಬಿಡು. ನೋಡು, ನಿನ್ನ ಗಂಡ ಯಾವ ತಪ್ಪನ್ನು ಮಾಡಿಲ್ಲ. ಅವನು ಒಳ್ಳೆ ಗುಣನ ಅರ್ಥ ಮಾಡ್ಕೊಂಡು ಅವನ ಜೊತೆ ಬಾಳು ಮಾಡೋದನ್ನ ಕಲ್ತ್ಕೋ. ಇದೇ ಈ ನ್ಯಾಯಮಂಡಳಿ ಕೊಡೋ ತೀರ್ಪು. ಯಾವ್ದಾದ್ರು ತೀರ್ಪು? ಯಾವನ್ಲ ಅವನು ಎಲ್ಡ್ ಎಂಡ್ರ ನಾ ಕಟ್ಕೋಬಹುದು ಅಂತ ತೀರ್ಪು ಕೊಟ್ಟವನು? ನಾಚಿಕೆ ಹಾಕಿಲ್ವ ನಿಮ್ಗೆ? ಅದು ಎಲ್ಲಿಂದ ಆಗ್ಬೇಕು? ಎಲ್ಡ್ ಎಂಡ್ರ ನಾ ಕಟ್ಕೊಂಡವನು ಇಲ್ಲೇ ಇದಾನಲ್ಲ. ಬಾಬಾಯ್ಲಿ, ನೀನು ಬೇರೆ ಯಾವನಾರ ಮದುವೆ ಮಾಡ್ಕೊಂಬಿಡು. 3 ದಿವಸ ಅಲ್ಲಿದ್ ಬಿಡು, 3 ದಿವಸ ಇಲ್ಲಿದ್ ಬಿಡು, 1 ದಿವಸ ರಜಾ ತಗೊಂಡ್ಬಿಡು. ಬುದ್ಧಿ ಸತ್ತು ಯಾಕಲ ಚುರ್ರಂತದ ಮಗನ ನೀನ್ ಮಡಿಕೋಬಹುದು, ಅವಳು ಮಡಿಕೋಬಾರ್ದಾ?
ಇದೇನ್ ಬೇಟಪ್ಪ ಅವನ್ ಗಂಡ್ಸು? ಯಾವನ್ಲ ಗಂಡ್ಸು? ಕೈ ಹಿಡಿದವಳನ್ನ ಕಣ್ಣೀರ್ ಹಾಕಿಸ್ದೆ ಕೊನೆ ಗಂಟ ಸಂತೋಷವಾಗಿ ಮಡಿಕತಾನಲ್ಲ ಅವನ್ ಗಂಡ್ಸು. ಕಷ್ಟನೋ ಸುಖನೋ ಅವಳ ಜೊತೆ ಬಾಳು ನಡೆಸ್ತಾನಲ್ಲ ಅವನ್ ಗಂಡ್ಸು. ಒಂದ್ ವೇಳೆ ಹೆಂಡತಿ ಸತ್ತೋದ್ರೆ ಅವಳ ನೆನಪಿನಲ್ಲಿ ಕಾಲ ಕಳಿತಾನಲ್ಲ ಅವನು, ಅವನ್ ನಿಜವಾದ ಗಂಡ್ಸು. ಅದು ಬಿಟ್ಟು ಹೆಂಡತಿ ಬದುಕಿರುವಾಗ್ಲೇ ಇನ್ನೊಬ್ಳನ್ನ ಮಡಿಕೊಳ್ಳಕ್ ಹೋಯ್ತಾನಲ್ಲ ಅವನ್ನ ಗಂಡ್ಸು ಅಂತ ಕರೆಯಕ್ಕಿಲ್ಲ ಅವನ್ನ. ಏನ್ಲಾ ಎರಡನೇ ಮದುವೆ ಬೇಕಾ ನಿನ್ಗೆ? ಬೇಡ. ಬೇಕೇನ್ಲ ನಿನ್ಗೆ ಎರಡನೇ ಮದುವೆ? ಬೇಡ ಬುದ್ಧಿ. ಮಗನೇ ಉಸಾರು, ಆ ಹೆಣ್ಮಗಿನ ಕಣ್ಣಲ್ಲಿ ನೀರೇನಾರು ಬರ್ಸಿದ್ರೆ ನಿನ್ನ ಅಡ್ಡಡ್ಡ ಸೀಳಿ ಊರ್ ಬಾಗಿಲಿಗೆ ತೋರಣ ಕಟ್ಬಿಟ್ಟೆನು. ಉಸಾರು ಹೋಗು. ಒಂದ್ ಹೆಣ್ಣು ತಿನ್ನೋ ಅನ್ನ ನಂಚ್ಕೋತಾಳೆ, ಕುಡೋ ಬಟ್ಟೆ ನಂಚ್ಕೋತಾಳೆ, ಆದ್ರೆ ಮಲಗೋ ಮಂದಲಿಗೆ ನಂಚ್ಕೊಳಕಿಲ್ಲ. ಹಣ್ಣು ತಿನ್ಬೇಕು ಅಂತ ಆಸೆ ಆದ್ರೆ ಕಾಸ್ಕೊಂಡು ತಗೊಂಡು ತಿನ್ಬೇಕು, ಇಲ್ಲ ಮರದಾಗಿರೋದನ್ನ ಕಿತ್ಕೊಂಡು ತಿನ್ಬೇಕು. ಅದು ಬಿಟ್ಟು ಒಬ್ರು ಬಾಯಾಗಿರೋ ಎಂಜಲ್ನ ಕಿತ್ಕೊಂಡು ತಿನ್ಬಾರ್ದು. ಅವ್ರ ಸಾಪ ಯಾವತ್ತೂ ನಿನ್ಗೆ ಒಳ್ಳೇದ್ ಮಾಡಕ್ಕಿಲ್ಲ. ನೀನೇನ್ ಚಿಂತೆ ಮಾಡ್ಬೇಡ, ನಿನ್ಗೊಂದು ಒಳ್ಳೆ ಬಾಳ್ವೆ ಕೊಡಿಸೋ ಜವಾಬ್ದಾರಿ ಈ ಬೆಟಪ್ಪನ. ಏನ್ರಯ್ಯ ಏನ್ ಎಲ್ರೂ ನೋಡ್ತಾ ಇದ್ದೀರಾ? ನಿಮ್ಗ್ ಮಾಡೋದ್ ಬೇರೆ ಕ್ಯಾಮೆ ಅಲ್ವಾ? ಹೋಗಿ ಹೋಗಿ. ಇನ್ಮೇಲೆ ಯಾವನಾದ್ರೂ ಎರಡನೇ ಮದುವೆ ಮಾಡ್ಕೊಳ್ಳೋ ವಿಷಯ ನನ್ನ ಕಿವಿಗೆ ಬಿದ್ರೆ ನನ್ನ ಮಕ್ಕಳ ಇದು ಇದು ಈ ಬೆಟ್ಟಪ್ಪ ತೀರ್ಪು. ಎಲ್ಲಾನು ನೀನೇ ಅನುಭವಿಸು ಅಂತ ಇಂತಹ ಮಗನ್ ಎತ್ಕೊಟ್ಟು ನೀನೇನೋ ಕಣ್ಣು ಮುಚ್ಕೊಂಬಿಟ್ಟೆ. ಆದ್ರೆ ಅವನು ಎಲ್ಲಾ ಕಡೆನೂ ನನ್ನ ಮಾನನ ಮೂರು ಕಾಸಿಗೆ ಹರಾಜ್ ಆಗ್ತಾವನೆ. ಅಣ್ಣ ಏನು ಪಂಚಾಯತ್ ಕಟ್ಟತ್ತಾವ ಬೆಟ್ಟ ಬಂದಿದ್ನ? ಇವತ್ತು ತೀರ್ಪು ಕೊಟ್ಟಿದ್ದು ಅವನೇ ಅಲ್ವೇನಮ್ಮ. ಅವನ್ ಯಾರನ್ನ ತೀರ್ಪು ಕೊಡಕ್ಕೆ? ಅವನೇನ್ ಜಮೀನ್ದಾರನ? ಬಾಯ್ ಮೇಲೆ ನಾಕ್ ಕೊಟ್ಟು ಬುದ್ಧಿ ಹೇಳೋದನ್ನ ಬಿಟ್ಟು ಪ್ರತಿ ಸಲ ಸತ್ತವ್ರ ಫೋಟೋ ಮುಂದೆ ವರದಿ ಒಪ್ಪಿಸ್ತಿದ್ರೆ ಅವನ್ನ ತಿದ್ದವ್ರು ಯಾರು? ಬೆಂಕಿ ಹೋಯ್ತದಲ್ಲಪ್ಪ ಬಿರುಗಾಳಿ ಜೊತೆ ಗುದ್ದಾಡುಕೆ. ಏ ಬೆಟ್ಟ ಬಾರೋ ಹೊರಗೆ. ಏಯ್ ನಿನ್ನೆ ಅವನ ಕರೆದನು, ಬರೋಣ ಅವನ. ಬೇಡ ಕಣ್ಲ, ಅಣ್ಣ ತಮ್ಮಂದ್ರು ನೀವೇನ್ ಕಿತ್ತಾಡಿದ್ರೆ ಊರ್ ಬಾಯೆಲ್ಲ ಒಲ್ಸಾ ಬಿಡ್ತೈತೆ ಕಣ್ಲ. ಹಾಗಂತ ನಿನಗೆ ಹೇಳಿಬಿಟ್ಟು ಅವನ್ ಒಳಗಡೆ ಇದ್ದಾನ ಹೆಂಗಿಸ್ತಂಗೆ? ಬರಕ್ ಹೇಳಯ್ಯ ಅವನ್ನ. ಹೇಳಿದೀನಿ ಈ ಮನೆ ತಾವ ಹೆಜ್ಜೆ ಇಟ್ಕೊಡ್ದು ಅಂತ. ಬರಬಾರ್ದು ಅಂತಾನೆ ಇದ್ದೆ. ನಿಮ್ಗೆ ಪಂಚಾಯತಿ ಅವಮಾನ ಮಾಡಿದಾನೆ ಅಂತ ಗೊತ್ತಾದ್ಮ ನಾನು ಹಾಕಿ ಸುಮ್ಮನೆ. ಅವನ್ಗೇನ್ ಅಧಿಕಾರ ಇದೆ ಅವನ್ಗೆ? ನಾನು ಜಮೀನ್ದಾರ್ ವಂಶದಾಗೆ ಹುಡ್ತವನ್ ಕಣ್ಲ, ನಿನಗಿಂತ ಮೊದಲು ಹುಡ್ತವನು. ನಿಮ್ಮ ಅಪ್ಪನ ಮೊದಲ ಹೆಂಡತಿ ಕೊಡ್ತವನು. ಏಯ್ ನಿಮ್ಮಮ್ಮ ಮೊದಲ ಹೆಂಡತಿ ಹೆಂಗಾಗ್ತಾಳೋ ನಮ್ಮಮ್ಮ ಮೊದಲ ಹೆಂಡತಿ. ಕೇಳು ಕೇಳು ಆ ಮುತ್ಕನ್ನ. ಹೇಳ್ಬಿಡಪ್ಪ ನಿಜ ಏನು ಅಂತ ಹೇಳ್ಬಿಡಪ್ಪ. ನಮ್ಮ ಮನೆ ಮೊದಲೇ ಉಳು ಅಂತ ಹೇಳ್ಬಿಡಪ್ಪ. ಬೆಟ್ಟಪ್ಪ ಸಾಕ್ ನಿಲ್ಸಪ್ಪ, ಒಡೆ ಹುಡ್ದವರು ನೀವ್ಯಾಕೆ ಯುದ್ಧ ಮಾಡ್ಬೇಕು? ನಿಲ್ಸಿಕ್ಕಿಲ್ಲ, ನಾನ್ ಯಾಕೆ ನಿಲ್ಲಿಸ್ಬೇಕು? ನಮ್ಮವ್ವ ಮೊದಲನೇ ಅವಳ ಎರಡನೇವಳ ಅಂತ ತಿಳ್ಕೊಳ್ಳೋಕೋಸ್ಕರನೇ ಯುದ್ಧ. ಯಾರವ್ವ ದೊಡ್ಡವಳು ಅನ್ನೋದು ಮುಖ್ಯ ಅಲ್ಲ ಕಣ್ರು, ಇಬ್ರು ನನ್ನಣ್ಣರಯ್ಯ, ನೀವಿಬ್ರು ನಾನ್ ಜನ್ಮ ಕೊಟ್ಟ ಮಕ್ಕಳು. ಏ ಮುದ್ಗ 18 ವರ್ಷದಿಂದ ಇದೇ ಮಾತ್ರ ನೀನ್ ಹೇಳ್ತಾನೆ ಇದೆಯಾ? ನಾನು ಕೇಳ್ತಾನೆ ಇದ್ದೀನಿ. ಬಿಡಕ್ಕಿಲ್ಲ ನಾನು. ಇದೇ ಊರಿನ ಜನಗಳ ಮಧ್ಯೆ ನಿಂತ್ಕೊಂಡು ನೀನೇ ನನ್ನ ಹಿರಿಯ ಹೆಡ್ತಿ ಮಗ, ಮುಂದಿನ ಜಮೀನ್ದಾರ ಅಂತ ನಿನ್ ಬಾಯಿಂದ ಏಳ್ಸೋವರೆಗೂ ಆ ಯಮಾನೆ ಬಂದ್ರು ವಸಿ ಇರು ಅಂತ ಊರ್ ಬಾಗ್ಲಾಗೆ ನಿಲ್ಸಿ ನಿನ್ನ ಕೈಯಾಗಿರೋ ಬಳೆನ ನಿನ್ ಕೈಯಿಂದ ತೊಡಸ್ಕೊಂಡ್ ಸಾಯ್ತೀನಿ. ಬೆಟ್ಟ ನೀನ್ ಬನ್ನಿ ಬಾವಾ ಬನ್ನಿ. ಬಾರ ಮಗ, ಇವತ್ತೆ ಕೊನೆ. ಇನ್ಮೇಲೆ ಈ ಮನೆ ತಾವ್ ಕಾಲಿಟ್ರೆ ನನ್ನ ಮೇಲೆ ಆಣೆ. ಎಂತ ಪೇಡುಕೋ
ಬಳರಿ ಬಾರಲ್ಲ ಇಲ್ಲಿ. ಏ ದಡಿಯ ನನ್ನ ಮಗನೇ, ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡ್ಸೋದ್ ಕಲ್ತ್ಕೊಳ್ಳೋ. ಏಯ್ ಸೌಟ್ ಇಟ್ಕೊಂಡು ಅಲ್ಲಾಡ್ಸೋ ನನ್ನ ಮಗನಿಗೆ ಬಟ್ಟ ಅಂತ ಕರಿತೀನಿ, ನೀನ್ ಚಕ್ರವರ್ತಿ ಅಂತ ಕರೀತಾರನೋ ಬೇಕಪ್ಪ. ಏಯ್ ನಾನ್ ಹಿಂಗ್ ಸೌಟ್ ಇಟ್ಕೊಂಡು ತಿರುಗಿಸೋ ಓದ್ಕೇನೆ, ನಿಂಗ್ ನೆಕ್ಕ ಹಾಕ್ಕೊಳ್ಳೋದು. ಏಯ್ ನಾನ್ ನೆಕ್ಕಕ್ಕೆ ನಿಮ್ಮ ಅಪ್ಪನ ಮೇಲೆ ತಂದಾಕ್ತೇನೋ, ಬೇವರ್ಸಿ ನನ್ ಬಗ್ರೆ ಮರ್ಯಾದೆ ಕೊಟ್ಟು ಮಾತಾಡು. ಏನ್ ದುರ್ಗುಟ್ಕೊಂಡು ನೋಡ್ತಾ ಇದ್ಯಾ, ವಾಯ್ತಾ ಇರೋ ಬಾಳ ಇಲ್ಲಿ. ಈರುಳ್ಳಿ ನೋಡಿದ್ಯಾ? ನೋಡಿದ್ದೀನಿ. ಅದನ್ನ ಚೆನ್ನಾಗಿ ಉತ್ತರಿಸ್ಬಿಟ್ಟು ಕೊತ್ತಂಬರಿ ಸೊಪ್ಪು ಐತಲ್ಲ ಅದನ್ನು ಚೆನ್ನಾಗಿ ಉತ್ತರಿಸ್ಬಿಟ್ಟು ಒಂದು ಗಜನಿಂಬೆ ಹಣ್ಣು ತಗೊಂಡ್ಬಿಟ್ಟು ಅರ್ಧ ಕುಯ್ದ್ಬಿಟ್ಟು ಬೀಜನೆಲ್ಲ ತೆಗೆದ್ಬಿಟ್ಟು ಒಂದು ಹೋಳಿ ಹಿಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಹಸಿ ಸುಟ್ಟಿ ಐತಲ್ಲ ಅದನ್ನ ಚೆನ್ನಾಗಿ ಜಜ್ಜಿಬಿಟ್ಟು ಕಿವುಚ್ಬಿಟ್ಟು ಕೆಳಗಿಂದ ಮೇಲೆ ಮೇಲಿಂದ ಕೆಳಗೆ ಹೊಡೆದು ಫಸ್ಟ್ ಕ್ಲಾಸ್ ಒಂದು ಗ್ಲಾಸ್ ಮಜ್ಜಿಗೆ ತಗೊಂಬ. ಮೆಣಸಿನ್ಕಾಯಿ ಬೇಡವಾ? ಅದನ್ನ ಕಣ್ಗಿಟ್ಕೋ ಹೋಗ. ನಮ್ ತಾಯಣಿಗೂ ಹೇಳ್ತೀನಿ ಇವತ್ತು ನೀನ್ ಸಣ್ಣ ಕಣು. ಸಣ್ಣ ತಗೊಳ್ಳಿ ಅಣ್ಣ. ಏನೋ ನನ್ ಮುಂದೆ ನಿಗಿರ್ಕೊಂಡು ನಿಂತಿದ್ಯಾ? ನಡ ಬಗ್ಸಕ್ ಆಗಲ್ವೇನೋ? ನಡ ಬಗ್ಸೋ ಮಗನೇ. ಆಯ್ತಣ್ಣ ತಗೊಳ್ಳಿ. ಕಾಡ್ತಾ ಇಲ್ವಾ ಕೈಲ್ ಪೆನ್ ಇರೋದು? ನಾನು ನಿನ್ ಗೋಲಿ ಹೇಳ್ತಾ ಇದ್ದೀನ ಕುಡ್ಸಲೋ ತೆರಿಕೆ. ಸಣ್ಣ ಏನೋ ಇದು ಯಜಮಾನ್ರೆ, ಪೇದಿ ಯಜಮಾನ್ರೆ, ಅದನ್ನೆಲ್ಲಕ್ಕೆ ಏನಾದ್ರು ಒಂದು ದಾರಿ ತೋರಿಸಿ. ಇದನ್ ತೋರ್ಸಿದ್ರೆ ದೊಡ್ಡ ರೈಲೇ ನಿಲ್ಲುತ್ತಂತೆ, ನೀನ್ ಬೇದಿ ನಿಲ್ಲಲ್ವೇನೆ? ಕರೆಕ್ಟ್ ಹೇಳಿದ್ರೆ ಯಜಮಾನ್ರೆ, ಕುಡಿಯಿಲ್ಲ ತೋರಿಸ್ತೀನಿ. ಏನಪ್ಪ ದೊಡ್ಡ ಮನೆಗೆ ಹೋಗೋ ದಾರಿ ಯಾವುದು ಅಂತ ಹೇಳ್ತೀಯಾ? ನಮಸ್ಕಾರ, ವೀರಾಚಾರಿ ಅಂತ, ಶಿಲ್ಪಿ. ನಾನು ಬಿಳಿಗಿರಿ ಅಂತ. ಊರಿನ ದೇವಸ್ಥಾನದ ಜೀರ್ಣೋದ್ಧಾರದ ಕೆಲಸಕ್ಕೆ ಕರೆಸಿದ್ದಾರೆ, ನಮ್ಮ ತಂಡದ ಸಮೇತ ಬಂದಿದ್ದೀನಿ. ಬಹಳ ಸಂತೋಷ. ಸಣ್ಣ ಯಜಮಾನ್ರೆ, ಒಳಗಡೆಯಿಂದ ಬಿಗಿದ್ಕಾಯ್ ತಗೊಂಬ. ಅಪ್ಪೆ, ನಮ್ಮ ಅಪ್ಪಯ್ಯ ಅವ್ರಿಗೆ ಧರ್ಮ ಕಾರ್ಯಗಳಲ್ಲಿ ಬಹಳ ಆಸಕ್ತಿ. ಪ್ರಪಂಚದಲ್ಲಿ ಕಳ್ಳರಿಗೆ ಸುಳ್ಳರಿಗೆ ಎಲ್ಲ ಹೆಣ್ಸಿಕ್ತದೆ, ನನಗೆ ಹೆಣ್ಸಿಕ್ಕದ್ ಬೇಡವಾ?
ಆಹಾ ನಾಗಪ್ಪ, ನಿನ್ಗೂ ನನ್ ಮೇಲೆ ದಯಾ ಬರ್ಲಿಲ್ಲ ಬೇರೆಯ. ಒಲವಿನ ಉಡುಗರೆ ಕೊಡಲೇ ನನ್ ಮಗ ಯಾಕಿಲ್ಲಿ ಬಂದ ಊಟಲಿ ಬರೆದನು ಅದ ನಾನು. ಲಕ್ಷ್ಮಿ ಲಕ್ಷ್ಮಿ, ನಾನು ನೀನು ಏ ಸೌಟು, ಏನೋ ಇದು ಲವ್ 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 ಅಂತ ಹೇಳಿ ಕೇಳಿಸ್ಲಿಲ್ವ ಕ್ಯಾಪ್ ನನ್ ಮಗನೇ? ನಾನು ನನ್ನ ಹೃದಯನ ಅವಳಿಗೆ ಕೊಟ್ಬಿಟ್ಟಿದ್ದೀನಿ. ಈ ಪ್ರೇಮಿ ಅನ್ನಿಸ್ಕೊಂಡಿರೋ ನನ್ ಮಕ್ಕಳಿಗೆ ಎಲ್ಲ ಬಹಳ ಅಗ್ವಾಗ ಸಿಕ್ಬಿಟ್ಟೈತೆ. ಮಾತಾಡ್ತಿದ್ರೆ ಹೃದಯ ಕೊಡ್ತೀನಿ ಹೃದಯ ಕೊಡ್ತೀನಿ, ಅದನ್ನೇ ಯಾಕ್ರ ಕೊಡ್ಬೇಕು? ನನ್ ಮಕ್ಕಳ ಕಣ್ ಕೊಡ್ರು ಬೇಡ, ಕಿಡ್ನಿ ಕೊಡ್ರು ಬೇಡ, ಮೆದ್ಲು ಕಿತ್ಕೊಡ್ರು ಅದು ಬೇಡ, ಈ ಲಿವರ್ ನ ಕುಯ್ದು ಕೊಟ್ಬಿಡ್ರು ಹೃದಯ ಕೊಡ್ತಾನಂತೆ ಹೃದಯನ. ಇವತ್ತು ಹೃದಯ ಕೊಡುವಂತ ನಿಜವಾದ ಪ್ರೇಮಿ ಎಲ್ಲವನು? ನನ್ನ ಮಗನೇ ಕುಯ್ದು ಕೊಟ್ಬಿಡ, ತಗೊಂಡೋಗಿ ಕೊಟ್ಬಿಡ್ತೀನಿ, ಕುಯ್ದು ಕೊಡಲೇ. ಏಯ್, ನಾನು ಯಾರಿಗೆ ಏನಾದ್ರೂ ಕೊಟ್ಕೋತೀನಿ, ನಿನಗೆ ನೋಯ್ತದ? ಬೇಡ ಬೇಡ ಸೌಟು, ನೀನು ಹಾವಿನ ಉತ್ತ ಕೈ ಹಾಕ್ತಾ ಇದೀಯ, ಅದ್ ನೀನ್ ಕಷ್ಟ ಬಿಡಕ್ಕಿಲ್ಲ ಹುಷಾರು. ಅಷ್ಟೇ ತಾನೆ, ನಾನು ಆಗ್ತಿರೋದೆ ಅದ್ರಲ್ಲಿ ಕೀಳಕ್ಕೆ ಕಣು. ಹಂಗ ಪರೀಕ್ಷೆ ನಡ್ದೇ ಹೋಗ್ಬಿಡ್ಲಿ, ಬಾರ ನನ್ ಮಗನೇ ಬಾ ಕೈ ಹಾಕು. ತಂಡ ತಂಡ ಬಿಟ್ಬಿಡ್ಲ ಬಿಟ್ಬಿಡ್ಲ, ಇನ್ನೊಂದ್ ಕಿತ ನನ್ ತಂಟೆಗ್ ಬರ್ಬೇಡ ಹುಷಾರು, ಗೊತ್ತಾಯ್ತಾ? ಗೊತ್ತಾಯ್ತು. ಹಾವು ಕಬಡಿ ಹಾವು ಕಬಡಿ. ಪೂಜೆ ಪ್ರಾರಂಭ ಮಾಡೋಣವೇ? ಆಗಬಹುದು, ಒಂದು ನಿಮಿಷ. ಗಂಗಾ, ಶಿಲ್ಪಿ ತೋರಿಸಿದ ವಿಗ್ರಹದ ಫೋಟೋ ಬಹು ಚೆಂದಾಗಿತ್ತಲ್ವಾ? ಹೌದಪ್ಪ, ಬಹಳ ಚೆನ್ನಾಗಿತ್ತು. ಅದರ ಅಂದಾನ ನೋಡಕ್ಕ ಎರಡು ಕಣ್ಣು ಸಾಲದು ಕಳ್ಳ. ಸತ್ಯವಾಗ್ಲೂ ಅಪ್ಪ, ಎರಡು ಕಣ್ಣು ಸಾಲದು. ಅವಳು ಸಾಧಾರಣವಾದವಳು ಅಲ್ಲಪ್ಪ. ಹೌದಪ್ಪ, ಅವಳು ಸಾಧಾರಣವಾದವಳು ಅಲ್ವೇ ಅಲ್ಲ, ಸಾಕ್ಷಾತ್ ದೇವತೆ. ಅವಳ ಸೌಂದರ್ಯಕ್ಕೆ ಬೇರೆ ಸಾಟಿನೇ ಇಲ್ಲ. ಆ ದೇವರು ಸಾಧಾರಣವಾಗಿ ಹೆಣ್ಣಿಗೆ ಅಂದಾನ ಅಳತ್ ಕೊಟ್ಟಿರ್ತಾನೆ, ಆದರೆ ಇವಳಿಗೆ ಬಾಚಿ ಬಾಚಿ ಕೊಟ್ಬಿಟ್ಟಿದ್ದಾನೆ. ನೀನ್ ಯಾರು? ರಂಬೇನಾ? ಮೇನಕೇನಾ? ನಿಮ್ಮಪ್ಪ ಕಣಲೇ. ಏನಾಯ್ತು ನಿಂಗೆ? ಅಯ್ಯಯ್ಯೋ, ಬಿಡಿಗಿರಿ, ಏನಾಯ್ತು ಅವನಿಗೆ? ಅದ್ಯಾಕಣ್ಣ ಹಂಗಂದ್ಬಿಟ್ರಿ, ಅವನಿಗೆ ಮೀಸೆ ಬಂದಿಲ್ವಾ? ನಂಗು ಬೆಳೆದಿಲ್ಲ ಅಂದತ್ರಷ್ಟು. ಇದು ಹಣ್ಣಾಗದೆ ಅಂದ್ರೆ? ಅಯ್ಯೋ, ಅವನಿಗೆ ಮದುವೆ ವಯಸ್ಸಾಗಿದೆ ಅಂತ ಅರ್ಥ. ನನ್ನ ಬುದ್ಧಿಗಷ್ಟು ಮುತ್ತವ್ವ, ಒಂದ್ ಕೆಲಸ ಮಾಡು, ಐನೂರಿಗೆ ಬರ ಹೇಳ್ಬಿಡು. ಒಂದು
ಮಿನಿಸ್ಟರ್ ಕೆಲಸನ ಯಾವನ್ನ ಮಾಡಕ್ ಹೇಳಿದ್ದು? ಯಾರು ನೀವು? ಚಿತ್ರಹಳ್ಳಿ ಚಿನ್ನದ ಭೂಮಿ ಜಮೀನ್ದಾರರು ಪರಮೇಶ್ ಗೌಡ್ರ ನೋಡಿ ಯಾರು ಅಂತ ಕೇಳ್ತಾ ಇದೀಯಾ? ಯಾವನ್ನ ಇದನ್ನೆಲ್ಲ ಮಾಡಕ್ ಹೇಳಿದ್ದು? ಈ ಊರಿನ ಹಿರಿಯರು ಜಮೀನ್ದಾರ್ ರಂಗಯ್ಯನವರು. ಅವನ್ ಯಾವ ಸೀಮೆ ಹಿರಿಯಾನು? ಅವನಿಗಿಂತ ನಾನು ಹಿರಿಯ. ಈ ದೇವಸ್ಥಾನ ಅವನ ಊರಿಗೆ ಮಾತ್ರ ಸೇರಿದ್ದಲ್ಲ, ಎರಡು ಊರಿಗೆ ಸಂಬಂಧಪಟ್ಟಿದ್ದು. ಅದೇನಿಲ್ಲ, ನಾನು ಕೇಳಿದೆ, ಇದನ್ನ ಮಾಡಕ್ ಹೇಳ್ದ? ನಿಲ್ಸಿದ್ದ. ನೀವೇನೇ ಮಾತಾಡೋದಿದ್ರು ಜಮೀನ್ದಾರ್ ಹತ್ರ ಹೋಗಿ ಮಾತಾಡಿ. ನಾವು ಮಾಡ್ತಾ ಇರೋದು ದೇವ್ರ ಕೆಲಸ, ಅದನ್ನ ಅರ್ಧದಲ್ಲೇ ನಿಲ್ಸಿದ್ರೆ ಅಪಶಕ್ನ. ನನ್ ಮಾತಿಗೆ ಎದುರಾಡ್ತೀರಾ? ಈ ದೊಡ್ಡ ಮನ್ಸರು ಯಾಕೆ ಇಲ್ಲಿಗೆ ಬಂದ್ರು? ಇವ್ರು ಕಾಲಿಟ್ಟ ಕಡೆ ಹಿಂಗೇ ಆಗೋದು. ಇವ್ರು ಬರೋದು ಸ್ವಲ್ಪ ತಡ ಆಗಿದ್ರೆ ಇಲ್ಲಿ ಎಷ್ಟೊಂದು ಹೆಣಗಳು ಬೀಳ್ತಾ ಇತ್ತು ಗೊತ್ತಾ ಜಮೀನ್ದಾರ್ರೆ? ಅದೆಂಗ್ ಬೀಳ್ತಾವೆ? ನಾವಿಲ್ವಾ ಇಲ್ಲಿ? ಇದಾರೆ ಇದಾರೆ. ಇವ್ರು ಬರೋದು ಎಲ್ಲ ಮುಗಿದ ಮ್ಯಾಕೆ ಈ ಬೆಟ್ಟಪ್ಪ ಬರೋದು ಶುರುವಾಗ್ತಿದ್ದಂಗೆ. ಯಾಕಲೆ ತಿಂದು ಕೊಬ್ಬ ನಿಂಗೆ? ಆ ಶಿಲ್ಪಿಗಳು ತಮ್ಮ ಪಾಡಿಗೆ ತಾವು ಕೆಲಸ ಮಾಡ್ಕೊಂಡು ಹೋಗ್ತಿದ್ರೆ ಅವ್ರನ್ನ ತಡೆಯಕ್ ನೀನೇ ಅವನಲ್ಲಿ. ನನ್ ಕೇಳಿದ್ರೆ ನೀನೆಲ್ಲ ಶುರು ಮಾಡ್ತೆ ಕೆಲಸವ? ನನ್ನ ಮಗನೇ, ಗೌರವ ಪ್ರತಿಷ್ಠೆನೇ ತಮ್ಮ ಜೀವ ಅಂತ ತಿಳ್ಕೊಂಡು ಬದುಕ್ತಾರೋ ಜಮೀನ್ದಾರ್ ವಂಶದ ಹಿರಿಯರ್ ಕಣ ಅವರು, ಅವ್ರನ್ನ ಏಕವಚನದಲ್ಲಿ ಕರೆಯುವಷ್ಟು ಧೈರ್ಯ ಬಂತ ನಿನಗೆ? ಅದು ಈ ಬೆಟ್ಟಪ್ಪರ ಎದುರುಗಡೆ ಜಾರ್ಸಿ ಒದ್ದ ಅಂದ್ರೆ ಮಗನೇ ನಿಂತ ಜಾಗದಲ್ಲೇ ಭೂಮಿ ಒಳಗಡೆ ಊದ್ಕೊಂಡ್ಬಿಡ್ತೀಯ. ಹುಷಾರ್ ಬಾಬು. ಇದೇನ್ ಗಾಯ? ರಕ್ತ ಬನ್ನಿ, ಔಷಧಿ ಹಚ್ಚೋಣ. ಪರವಾಗಿಲ್ಲ ಬುಡಿ,
ನೋಡಿ, ನಮ್ಮನ್ನು ಕಾಪಾಡೋಕೆ ಬಂದು ನೀವು ಗಾಯ ಮಾಡಿಕೊಂಡ್ರೆ ನಿಮ್ಮನ್ನು ಹಾಗೆ ಕಳಿಸ್ಬಿಡೋದಾ? ದಯವಿಟ್ಟು ಬನ್ನಿ ಬನ್ನಿ. ಕೂತ್ಕೊಳ್ಳಿ. ಗಂಗಾ ಬಂದೆಪ್ಪ. ಗಾಯ ಹಚ್ಚು, ಔಷಧಿ ತಗೊಂಬಮ್ಮ. ಶಿವರಾಚಾರ್ಯ ಬಂದೆ ಬಂದೆ. ಔಷಧಿ ಹಚ್ಬಿಟ್ಟು ಕುಡಿಯೋಕೆ ಸ್ವಲ್ಪ ಮಜ್ಜಿಗೆ ಕೊಡು. ಕೈ ನಾಗಿನ ಕೈಲಿ ಗಡ್ಡ ಕೇರಿಸ್ಕೊಂಡು ಮಂಗನು ಮನ್ಮತ ಆಗೋಯ್ತದೆ ಅಂತ ಗಾದಿ ಮಾತೆ ಇದೆ ನಮ್ಮ ಊರಾಗೆ. ಅದಕ್ಕೆ ಬಂದಿವ್ನಿ ಬಿರ್ಬಿನ್ ಗಡ್ಡ ಕೇರಿ ಕೂತ್ಕಣ. ಏಕೋ ಏಕೋ ಏತಕೋ ಏತಕ್ಕಿ ಭಾವನೆ ಮೂಡಿತೋ ಸುಮರಾಣಿ ತಲೆ ಬಾಗಿ ನಗ ಹೊಸ ಬಟ್ಟೆ ಕಾರಣ ಸಣ್ಣ ಎಷ್ಟು ಸಾಕೋದು ಏನೋ ಅದನ್ನ ಬೇರೆ ಬಟ್ಟೆ ಹಾಕು. ಏನಾಯ್ತಣ್ಣ ಏನಾಗೈತಲ್ಲ ನಿಮ್ಗೆ ಇವತ್ತು, ನನ್ ಬರೀ ಇಂತ ಗಬ್ಬಟ್ಟೆ ಹಾಕ್ತಾ ಇದೀಯಾ ಅಣ್ಣ? ಇನ್ನು ಅಗಸರು ಕೂಡ ಹಾಕಿಲ್ಲಣ, ಇವತ್ತೇ ತಂದಿರೋದು. ಅದನ್ನ ತಗಿದತ್ತ ಎಷ್ಟು ಬೇರೆ ಬಟ್ಟೆ ಹಾಕು. ಸೇವಿಗೆ ಬೇಡ, ನಾನು ಪ್ಯಾಟ್ ಕೊಟ್ಟೋತೀನಿ. ಅಯ್ಯ ಹಂಗ ಮಾಡಬೇಡ, ಕೂತ್ಕೊಂಡು ಸ್ಪೆಷಲ್ ಕೊಟ್ಟಿದ್ದೆ ಹಾಕ್ತೀನಿ. ನನ್ ಮಗನೇ ವಿ ಐ ಪಿ ಗಳಿಗೆ ಹಾಕಕ್ ಇಟ್ಟಿದ್ದಿಲ್ಲ. ಇಲ್ಲ ಈಗ ಹೆಂಗದೇಡ ಅಮ್ಮಂತ ಅದೇ ಕಡ್ಲ ಬಿರಿ ಗಡ ಕೇಳ್ಬಿಡು. ಆಯ್ತು ಅಪ್ಪ ಮನೇಲಿಲ್ಲ, ದೇವಸ್ಥಾನದ ಕೆಲ್ಸಕ್ಕೆ ಹೋಗಿದ್ದಾರೆ. ಯಜಮಾನ್ರು ಮನೆಯಾಗಿಲ್ಲ. ಗೊತ್ತಾಯ್ತು. ಏಯ್ ಬಾರ್ಲಾ ಇಲ್ಲಿ. ಅವಳಿಗೇನಿಷ್ಟ? ಅವಳಿಗೇನಲ್ಲ ಇಷ್ಟ? ಸಂಗೀತ ಅಂದ್ರೆ ಅವ್ರಿಗೆ ಬೋ ಇಷ್ಟ. ಸಂಗೀತನ? ಅದೇ ಅರ್ಲ ಅವಳ ಅವ್ವನ ಗುರ್ತವನ್ನೇ. ಸಂಗೀತ ಅಂದ್ರೆ ಕಲೆ, ಅದು ಅವ್ರ ವಂಶದ ದ್ಯಾವ್ರು. ಅಮ್ಮವ್ರ ವೀಣೆ ಆ ಬೋ ಚಂದ ನುಡಿಸ್ತಾರೆ. ವೀಣೆ ಅಂದ್ರೆ ಅವರಿಗೆ ಬೋ ಇಷ್ಟ. ವೀಣೆನ? ಅದೆಲ್ಲ ಸಿಗ್ತದೆ ಪ್ಯಾಟೆಯಲ್ಲಿ. ಬಾರ್ಲೈನ್ ವೀಣಾ ಎಲ್ಲಯ್ಯ ಸಿಗ್ತದೆ. ಯಾಕಲ ಮುಖ ನೋಡ್ತೀಯ? ವೀಣಾ ಎಲ್ಲಿ ಸಿಗ್ತದೆ ಎಂದೆ. ಅಲ್ಲಿ ಯಾರು ಬೇಕಾಗಿತ್ತು? ವೀಣಾ. ವೀಣಾನಾ?
ವೀಣಾ. ಎಸ್, ನಾನೇ ವೀಣಾ. ಏನಾಗ್ಬೇಕಾಗಿತ್ತು? ಯೋ, ಈಕೆ ಅಲ್ಲಯ್ಯ, ವೀಣಾ ವೀಣಾ, ಸಂಗೀತ ವೀಣಾ. ಓ, ಅದಾ? ಅದು ಇಲ್ಲೆಲ್ಲಿ ಸಿಗತ್ತೆ? ಇದು ಸೀರೆ ಅಂಗಡಿ. ಹಂಗಾದ್ರೆ ಅದೆಲ್ಲಿ ಸಿಗ್ತದೆ? ಅದು ಅಲ್ಲಿ ಸಿಗತ್ತೆ. ಏನ್ ಬೇಕು ಸ್ವಾಮಿ? ವೀಣಾ. ವೀಣಾ? ಓ, ಹಾಲು ತಂದು ಕೊಡ್ತಾಳಲ್ಲ. ನಾನು ಮಕ್ಕಳ ಹಳ್ಳಿಯಿಂದ ಬಂದಿದ್ದೀನಿ ಅಂತ ಆಡ್ಕೋತೀರಾ? ನಾನು ವೀಣಾ ಕೊಡಿಸ್ತಿಲ್ಲ ಅಂದ್ರೆ ನಿಮ್ಮೆಲ್ರಿಗೂ ಇದೇ ಗತಿ. ಅಯ್ಯೋ, ಬಾರ್ಡ್ ರೆಸ್ಟೋರೆಂಟ್ ಅಲ್ಲಿ ವೀಣೆ ಎಲ್ಲಿ ಸಿಗುತ್ತೆ ಸ್ವಾಮಿ? ಹಂಗಾದ್ರೆ ಮತ್ತೆ ಎಲ್ಲಿ ಸಿಗ್ತೈತೆ? ಇದೇ ವೀಣಾ ಅಂಗಡಿ. ತಮಗೆ ಏನ್ ಬೇಕಾಗಿತ್ತು ಸರ್? ಈ ವೀಣಾ ಹೆಂಗಯ್ಯ ಇರ್ತದೆ? ಏನ್ಲ ಹಂಗ್ ನೋಡ್ತಿದ್ಯಾ? ಇದೇ ವೀಣೆ. ಇದ ವೀಣಾ? ಒಣಗಿದ ಕುಂಬಳಕಾಯಿ. ಇದಕ್ಕೆ ನಿಮ್ಮ ಊರಿನಾಗಿ ವೀಣಾ ಅಂತೀರಾ? ವೀಣಾ ಅನ್ನು. ವೀಣಾ ಕೊಡ್ಲ? ಎಷ್ಟೇ ಇದ್ರ ಬೆಲೆ? 10,000 ರೂಪಾಯಿ. ಅಷ್ಟೇಯಾ? ಹ್ಞೂ. ಇದಕ್ಕಿಂತ ಹೆಚ್ಚಿನ ಬೆಲೆದಿಲ್ವಾ? ಇದಕ್ಕಿಂತ ಹೆಚ್ಚಿನ ಬೆಲೆದು ನಮ್ಮಲ್ಲಿಲ್ಲ. ಬೇಕಾದ್ರೆ ನೀವು ಇದಕ್ಕೆ ಹೆಚ್ಚು ಬೆಲೆ ಕೊಡಿ. ಏನಿದು ವೀಣಾ? ಮಿಲಿಟರಿ ಹೋಟ್ಲಾಗೆ ಕೇಸರಿ ಬಾತ್ ಮಾಡಿದಂಗೆ ಇದು ಯಾಕಲ್ಲ ನಮ್ಮನೆಗೆ? ಅದೆಲ್ಲ ನಿಮಗ್ ಗೊತ್ತಾಗಿಲ್ಲ. ಸುಮ್ನಿರಿ. ಏಯ್, ತತ್ತರ್ಲ ತತ್ತರ್ಲ. ಹ್ಮ್, ನೀವು ಬೇಡಿ, ನೀವು ತಗೊಂಬನ್ನಿ. ಬೇಕಿತ್ತ? ಅಯ್ಯೋ, ಬಾಯ್ ಬಿಟ್ಟಿದೆ, ತಪ್ಪಕೋಯ್ತೆ. ಮೆಲ್ಕೆ ಮೆಲ್ಕೆ. ಏನ್ ಟೆಂಪೋಲ ಎತ್ಕೊಂಬಂದೆ? ಮೈ ಮುರಿತಾ ಇದ್ಯಾ? ಏಯ್, ಮೆತ್ತೆ ಮಾತಾಡ್ಲ, ಕೇಳಿಸ್ಕೊಂಡ್ಬಿಟ್ಟನು. ಬರ್ಲ ಬರ್ಲ.
ಜಯವ್ವ, ಇದನ್ನ ಜೋಪಾನವಾಗಿ ನೋಡ್ಕೋಬೇಕು. ಧೂಳು ಪಾಳು ಇದ್ರ ಮ್ಯಾಗ ಬೀಳ್ಬಾರ್ದು. ಇದು ವೀಣ ಅಲ್ಲ, ಈ ಬೆಟ್ಟನ್ ಜೀವ.
ಗಂಗಾ. ನಾವು ಊರೂರು ಅಲದು ಕೂಲಿ ಮಾಡೋ ಜನ ಇರಬಹುದು, ಆದ್ರೆ ಶ್ರೀಮಂತರ ಶೋಕಿಗೆ ಸೆರಗ ಹಾಸೋ ಕೀಳುಮಟ್ಟದವರಲ್ಲ. ಅಷ್ಟೊಂದು ಕೇವಲವಾಗಿ ಮಾತಾಡಬೇಡಿ, ಈಗಂತದ್ದು ಏನೂ ಆಗಿಲ್ಲ. ನಾವು ಇಬ್ರು ಪ್ರೀತಿಸ್ತಾ ಇದ್ದೀವಿ, ಮದುವೆ ಮಾಡ್ಕೋತೀವಿ. ಮುಚ್ಚರಿ ಬಾಯ್. ಯಾವುದೇ ಹಣ್ಣು ನೋಡೋಕ್ ಸುಂದರವಾಗಿರುತ್ತೆ, ಒಂದು ಸಲ ತಿಂದು ಬಿಟ್ರೆ ಆಮೇಲೆ ಅದು ಕಸಾರಿ. ವೀರಾಚಾರ್ಯ, ಜಮೀನ್ದಾರ್ ವಂಶದಲ್ಲಿ ಕೊಟ್ಟ ಮಾತ ತಪ್ಪೋದಿಲ್ಲ, ಮುಟ್ಟಿದ ಹೆಣ್ಣಿನ ಕೈನ ಬಿಡೋದಿಲ್ಲ. ಇದು ಆ ದೇವರಿಗೂ ಗೊತ್ತು. ಗಂಗಾ, ನನ್ನ ಮನಸಾರ ಪ್ರೀತಿಸ್ತಾ ಇದ್ದೀನಿ, ಇವಳನ್ನೇ ಮದುವೆ ಆಗ್ತೇನೆ. ನಮ್ಮ ಮನೆ ದೇವರು ಮಾದೇಶ್ವರ ಮೇಲೆ ಆಣೆ. ಇಲ್ಲಿ ನಿಂತ್ಕೊಂಡು ಏನೆಲ್ಲ ಮಾಡ್ತಿದ್ಯಾ? ಇದೆಲ್ಲ ಇದು ಬೆಟ್ಟನ ಮುಖದಾಗ ನಾಚಿಕೆ. ನನಗೇನೋ ಅನುಮಾನ. ಬೆಟ್ಟ, ಯಾವ್ದಾನ ಹೆಣ್ಣ ಆಸೆ ಪಟ್ಟಿದೆಯಲ್ಲ, ಹೇಳ ಹೇಳ. ಯಪ್ಪ ಶಿವನೇ, ನನಗೆ ನಂಬಕ್ಕೆ ಆಯ್ತಿಲ್ಲ. ಬೆಟ್ಟ, ನನ್ನ ಮನಸ್ಸಿಗೆ ಏಟು ಒಂದು ಸಂತೋಷ ಕೊಟ್ಬಿಟ್ಟೆ ನೀನು. ಬೆಟ್ಟ ಬೆಟ್ಟ, ಯಾರು ಅವಳು? ಬೆಟ್ಟ ಆಸೆ ಪಟ್ರೆ ಬೆಟ್ಟನೇ ಹೊತ್ಕೊಂಡ್ಬಂದು ಬಡಗ್ಬಿಡ್ತೀನಿ. ಹೇಳ, ಯಾರು ಅವಳು? ಬೆಟ್ಟ, ಹುಡುಗಿನ ಸರಿಯಾಗಿ ನೋಡಿದೆಯಲ್ಲ. ಆ ಹುಡುಗಿನ ನಾವ್ ಹೆಂಗ್ ಮನೆ ತುಂಬಿಸ್ಕೊಳ್ಳೋದು? ಯಾಕೆ ಯಾಕೆ ತುಂಬಿಸ್ಕೊಳಕ್ ಹಾಕಿಲ್ಲ? ಅಲ್ಲ ಬೇಟ, ಸದ್ದು. ನನಗ ಆ ಹುಡುಗಿ ಇಷ್ಟ ಆಗವಳೆ, ನಾನು ಅವಳೇ ಮದುವೆ ಆಗೋದು. ಒಳ್ಳೆ ಎಡವಟ್ಟಿಗೆ ಸಿಕ್ಕಾಕೊಂಡ್ಬಿಟ್ನಲ್ಲ. ಯಾಕಪ್ಪಾರು, ಏನಾಯ್ತು? ಯಾರವ? ನೀವ್ ಒಳಕ್ ಹೋಗವ. ಏನು ಬಹಳ ವರ್ಷದ ಮ್ಯಾಕೆ ಗಾಳಿ ಇತ್ ಕಡೆ ಬೀಸ್ಬಿಟ್ಟದೆ? ನಾನೇ ನಿಮ್ ಶತ್ರುನ ಬಾವ. ಅಕ್ಕನ್ ಕೊಟ್ಟು ಸಂಬಂಧ ಬೆಳೆಸ್ಕೊಂಡಿಲ್ವ? ಅಕ್ಕನ್ ಕೊಟ್ಟಿದ್ದು ಆಯ್ತು, ಅವಳ ತಗೊಂಡೋಗ್ ಮಣ್ಣಲ್ಲಿ ಇಟ್ಟಿದ್ದು ಆಯ್ತು, ಅವಳು ಹೋಟೆಲ್ ಹುಟ್ಟಿದ ಮಗನ ನಮ್ಮಿಂದ ಕಿತ್ಕೊಂಡು ಹೋಗಿ ನಮ್ಮ ಶತ್ರು ತರ ಬೆಳೆಸಿದ್ದು ಆಯ್ತು. ಇನ್ನೇನ್ ಉಳಿಸಿದ್ಯಾ ನೀನು? 18 ವರ್ಷ ಆದ್ಮೇಕೆ ಇಲ್ಲಿಗೆ ಯಾಕೆ ಅಕ್ಕರಿಸ್ಬೇಕು ನೀನು? ಎಲ್ಲ ವಸಿ ಸುಮ್ಗಿರ್ತೀರಾ? ಮಾತಾಡ್ಲಿ ಬಿಡು ಬಾವ. ಯಾವುದೇ ವಿಷಯನ ಕರಳಾಗಿಟ್ಕೋಬಾರ್ದು, ಕಕ್ಕು ಬಿಡ್ಬೇಕು. ಕಕ್ಕು ಬಿಡ್ತಾರೆ? ನಾವು ಕಕ್ಕೋದು ಸತ್ಯಾನ, ನನ್ನ ಮಕ್ಕಳ ನೀವು ಕಕ್ಕೋದು ವಿಷಾನ. ಬೆಳಗಿರಿ ಅಪ್ಪಯ್ಯ, ನೀವ್ ಯಾಕೆ ಒಳಗಡೆ ಬಿಟ್ಕೊಂಡ್ರಿ? ನಾನು ನಮ್ಮಣ್ಣ ಎಷ್ಟೊಂದು ಅನ್ಯೋನ್ಯವಾಗಿದ್ವಿ, ಅವನು ನಾನು ಅಂತಂದ್ರೆ ಎಷ್ಟೊಂದು ಪ್ರಾಣ. ಯಾವುದೋ ವಿಷಗಳಿಗೆ ಅವನು ಕೋಪ ಬರೋ ಹಾಗಾಯ್ತು. ಅವತ್ತು ನೀನು ಅವನ ಕೋಪನ ತಣ್ಣಗ್ ಮಾಡಿ ನಾಲ್ಕು ಬುದ್ಧಿ ಮಾತು ಹೇಳಿದ್ರೆ ಅವನು ಹೀಗಾಗ್ತಾ ಇರಲಿಲ್ಲ. ಆದ್ರೆ ನೀನ್ ಹಾಗೆ ಮಾಡ್ಲಿಲ್ಲ. ಅವನ ಕೋಪ ಅವನ ಬೆಂಕಿಗೆ ತುಪ್ಪ ಸುರಿದೆ, ಅವನ ಮೇಲೆ ದ್ವೇಷ ಬರೋ ಹಾಗೆ ಮಾಡಿದೆ, ಸಾಲದಕ್ಕೆ ನಿನ್ ಜೊತೆ ನಿಮ್ಮನೆ ಕರ್ಕೊಂಡೋಗಿ ನಿನ್ ಬುದ್ಧಿ ಬರೋ ಹಾಗೆ ಮಾಡಿದೆ. ಇವತ್ತು ಅವನ ನಮ್ಮನ್ನ ಹೇಳ್ಕಂಡ್ರೆ ಅಲ್ಲಿ ಬೆಂಕಿ ಕರ್ತಾನೆ. ಅದಂಗೆ ಮಗ, ಟೇಮ್ ಚಂದಾಗಿಲ್ಲ ಅಂದಾಗ ಹಿಂಗೆಲ್ಲ ಆಯ್ತದೆ. ಈಗ ನೋಡು, ಕಾಲ ಕೂಡ್ಕೊಂಡು ಬಂದೈತೆ. ಬೆಟ್ಟ ಸಿಹಿ ಸುದ್ದಿ ಕಳ್ಸವನೇ. ಏನದು? ಪಾರು, ನಾ ಮದ್ವೆ ಆಗ್ತಾನಂತೆ. ಲೇ ಶಕುನಿ, ಅವನ್ ಯಾವತ್ತು ನಮ್ಮ ಸಂಬಂಧ ಬೆಳ್ಸಕ್ ಇಷ್ಟ ಪಡೋದಿಲ್ಲ. ಇದ್ರಲ್ಲಿ ನಿಂದೇನಾದ್ರೂ ಕಂತ್ರಿ ಬುದ್ಧಿ ಇದ್ರೆ ಬಿಡ್ತು. ಶಿವ, ಯಾಕೆ ಹಿಂಗೆಲ್ಲ ಮಾತಾಡ್ತೀಯ ಬಾವಾ? ಬೇಡದಿರೋ ಮಾತಲ್ಲ ಯಾಕೆ? ಬೆಟ್ಟ ಹೇಳ್ ಕಳ್ಸವನೇ ನಾನ್ ನಿಮ್ಗೆ ಹೇಳಿವಿನಿ, ನೀವೇನಂತೀರ ಅಂತ ಹೇಳಿ. ತಗೊಂಡೋಗ ಹಂಗೆ ಮುಡುಗ್ತೀನಿ, ಮದ್ದಿದ್ದೆ ನನ್ಗೆ ಯಾಕೆ ಬೇಕು? ಲೇ ರಾಜೀವ,
ನಂಗೆ ಆಗ್ತಿರೋ ಸಂತೋಷನ ನಾನು ಹೆಂಗ್ಲೇ ಹೇಳಿ. ನನ್ನ ಮಗ ನಂಗೆ ಮತ್ತೆ ಸಿಗ್ತಾನೆ ಅಂತಂದ್ರೆ ನಾನು ಅವನಿಗೆ ಏನು ಬೇಕಾದ್ರೂ ಮಾಡ್ತೀನಿ ಕಳ್ಳ. 18 ವರ್ಷದಿಂದ ಕಿತ್ತೋಗಿದ್ದ ನನ್ನ ಕರುಳಿನ ಕೊಂಡಿ ಮತ್ತೆ ಬೆರಿಯಂಗಿದ್ರೆ ಅದಕ್ಕಿಂತ ಸಂತೋಷ ಇನ್ನೇನಿಲ್ಲ. ಅವನು ಕೇಳಬಾರ್ದು ಏನು ಕೇಳ್ತಾವನೆ, ಅವನ ಅತ್ತೆ ಮಗನ ಕೇಳ್ತಾವನೆ, ಅವನಿಗೆ ಕೇಳಕ್ಕಾಗ್ತದೆ ಕೇಳ್ತಾನೆ. ಕೊಡ್ತೀನಿ ಬಿಡ್ಲ. ಒಪ್ಪಂಬಿಟ್ರ ಬಹು ಸಂತೋಷ. ಮದ್ವೆ ಖರ್ಚೆಲ್ಲ ಅವರೇ ನೋಡ್ಕೋತಾರಂತೆ. ಕಂಡೋರ್ ಭಿಕ್ಷೆ ನಮಗೆ ಬೇಕಾಗಿಲ್ಲ. ಇನ್ನೊಬ್ಬರು ಅಂಗಲ್ಲೂ ನಾವು ಬದುಕಾಕಿಲ್ಲ. ಅವ್ರು ಬರೀ ಹೆಣ್ಣು ಕೊಟ್ರೆ ಸಾಕು, ಖರ್ಚು ವೆಚ್ಚ ಎಲ್ಲ ನಾವೇ ನೋಡ್ಕೊಳವ. ಎರಡ್ ಮನೆಯವರು ಒಂದಾಗ್ಲಿ ಅಂತ ನಿನ್ ತಾವು ಬೇಡ್ಕೊಂಡಿದ್ದು ಸಾರ್ಥಕ ಆಯ್ತು. ಆಹಾ, ಏನ್ ನಡಿಗೆ ನೋಡಕ್ ಎರಡು ಕಾಣಿಸಾಲ್ದು. ನಿಂತ್ಕ ರಾಜ, ನಿಂತ್ಕ. ಊರವ್ರ ಕಣ್ಣೆಲ್ಲ ನಿನ್ ಮ್ಯಾಗೆ ಬಿದ್ದದೆ. ಬೆಟ್ಟ, ನಿನ್ನೊಂದ್ ಮಾತ್ ಕೇಳ್ಬೇಕು ಅಂತೀವ್ನಿ. ಹೆಣ್ ನೋಡೋಕೆ ಅಂತ ಹೊಂಟಿದೀಯಾ? ಇಂದಾದ್ರೂ ಕೂದ್ಲು ತೆರೆಸ್ಕೊಂಡು ಈ ಕೂದ್ಲು ತೆಗ್ಸೋಕೆ ಅಂತಾನೆ ಒಂದ್ ದಿವಸ ಆಯ್ತೆ. ಆ ದಿವಸ ಬರ್ಲಿ, ಊರಿನ ಮಧ್ಯದಾಗ ತೆಗಿಸ್ತೀನಿ, ನಿಮ್ಮೆಲ್ರಿಗೂ ಒಬ್ಬಟ್ಟಿನ ಊಟ ಹಾಕಿಸ್ತೀನಿ. ಏನವ ಇದು, ಅಜ್ಜಿ ಒಡವೆ ಅಷ್ಟೊಂದೈತೆ, ಎಲ್ಲಾನ ಹಾಕೋಬೇಕಾಯ್ತು. ಯಾಕವ್ವ, ನಂಗೆ ಮದ್ವೆ ಇಷ್ಟ ಇಲ್ಲ ಕಣವ್ವ. ಪಾರು, ಮದ್ವೆ ಮನೆಯಲ್ಲಿ ಎಲ್ಲರೂ ಸಂತೋಷವಾಗವ್ರೆ, ನೀನ್ ದುಃಖ ಕೊಟ್ಟು ಬಿಡ್ಬೇಡ ಕಣಪ್ಪ. ಇದೇನ್ ರಂಗಯ್ಯನವ್ರೆ, ನಿಶ್ಚಿತಾರ್ಥನು ಮದುವೆನು ಒಂದೇ ಚಪ್ಪರದಲ್ಲಿ ಮಡ್ಕೊಂಡಿದ್ದೀರಲ್ಲ. ನಾಳೆಯಿಂದ ಆಸಾಡ, ಅದಕ್ಕೆ ಮಾಸ ಬೇರೆ. ಇವತ್ತು ಬಿಟ್ರೆ ಇನ್ನು 3 ತಿಂಗಳು ಒಳ್ಳೆ ಮುಹೂರ್ತನೇ ಇಲ್ಲ. ಆವಾಗ ಅವನು ಬುದ್ಧಿ ನೆಟ್ಟಿಗಿರ್ತದೋ ಇಲ್ವೋ, ಅವನು ಬುದ್ಧಿ ನೆಟ್ಟಿಗಿರೋವಾಗ್ಲೆ ಅವಸರ ಅವಸರವಾಗಿ ಈ ಕಾರ್ಯ ಮುಗಿಸ್ಬಿಡುವ ಅಂತ ಏರ್ಪಾಟ್ ಮಾಡಿದೀನಿ. ಇಷ್ಟೋ ಜನ ಕೇಳೇ ಇಲ್ಲ. ಏನಣ್ಣ ಇಲ್ಲೇ ಮಾತಾಡ್ತಾ ನಿಂತಿದ್ದೀರ? ಇನ್ನು ಎಷ್ಟೊಂದು ಶಾಸ್ತ್ರಗಳಿದೆ, ಗಂಡಿನ ಕಡೆಯವ್ರು ಬಂದಿಲ್ವಲ್ಲ ಅಂತ ಅಯ್ಯನವ್ರು ಕೇಳ್ತಾವ್ರೆ. ಏ ಸಣ್ಣ, ಕುತ್ತೈದನ್ನು ಬರಳು, ಪೂರ್ಣ ಕುಂಭ ತಗೊಂಡು. ಬೆಳಕೆಯನ್ನು ಕುಡ್ಕೊಂಡ್ ಬಂದಿದ್ದೀರೇನ್ರು, ಹತ್ ಕಡೆ ಯಾಕೆ ಹೋಯ್ತಾ ಇದ್ದೀರಾ? ಇದೆಲ್ಲ ಬೇಟ, ಹುಡುಗಿ ಮನೆಯಿರೋದು ಹತ್ ಕಡೆ ತಾನಲ್ಲ. ತೆಗೆದು ಬಿಟ್ಟ ಅಂದ್ರೆ ನೆತ್ತಿ ಚಿಪ್ ಕಿತ್ಕೊಂಡ್ ಬಂದ್ಬಿಡ್ಬೇಕು. ಹೆಂಗದೆ ಮೈಗೆ? ಇದೆಲ್ಲ ಬೇಟ, ತಲೆ ಮೇಲೆ ಕಲ್ಲೆ ತಗ್ತಾ ಇದೆಯಲ್ಲೋ. ನಿಮ್ಮ ಅತ್ತೆ ಮಗಳು ಪಾರ್ವತಿ ನನ್ನ ಮೇಲೆ ನಿನ್ ಮದ್ವೆ ಆಗ್ತೀನಿ ಅಂತ ಹೇಳಿದ್ದು ಸತ್ತು. ಅವ್ರು ಉಸಿರಾಡದ ಗಾಳಿ ನನ್ನ ಮೈ ಸೋಕಿದ್ರು ನಾ ಸುಟ್ಕೊಂಡ್ಬಿಡ್ತೀನಿ, ಸುಟ್ಕೊಂಡ್ಬಿಡ್ತೀನಿ. ಅಂತಾದ್ರಾಗೆ ಆ ದರಿದ್ರ ಮನೆ ಸಂಬಂಧ ಮಾಡ್ತೀನ ನಾನು. ಕಾದ ಬಂಡೆ ಮೇಲೆ ಹುಲ್ಲು ಬೆಳೆಯಬಹುದು, ಆದ್ರೆ ಈ ಬೆಟ್ಟಪ್ಪನ ನೆರಳು ಆ ದರಿದ್ರ ಮನೆ ಕಡೆ ಬೀಳಕ್ಕಿಲ್ಲ. ಅಳ್ತಿದ್ದೀರಾ? ಏನಾಯ್ತು? ನನ್ನ ಲೆಕ್ಕಾಚಾರ ಯಾವತ್ತೂ ತಪ್ಪಾಗಿರ್ಲಿಲ್ಲ ಮುತ್ತವ್ವ.
ಇವತ್ತು ತಪ್ಪಾಗೋಯ್ತು, ಇವತ್ತು ತಪ್ಪಾಗೋಯ್ತು. ಭಾವ ಏನಾಯ್ತು, ಏನಾಯ್ತು, ಯಾಕೊಂಡು ಹೊಡಿತಾ ಇದ್ದೀರಾ? ಏನಿದೆ ಮೊದಮೊದಲು ಗಲಾಟೆ? ಅಪ್ಪಯ್ಯ ನೀ ಸುಮ್ಕೆಲ್ಲ ಬೆಳಗಿರಿ. ಎಷ್ಟು ದಿವಸದಿಂದ ನನಗೆ ಅವಮಾನ ಮಾಡಬೇಕು ಅಂತ ನಿನ್ನ ಮನಸ್ಸಿನಾಗ ಮಾಡ್ಕೊಂಡಿದ್ದೆ. ಮನೆಯಾಳ ನನ್ನ ಮಗನೇ, ನೀನು ಹೆಣ್ಣು ಕೇಳೋಕೆ ಬಂದಾಗಲೇ ನನಗೆ ಅವಮಾನ ಬಂದಿತ್ತು. ನೀನೇನು ಕಿತಾಪತಿ ಮಾಡ್ತೀಯ ಅಂತ ಆದರೂ ನಾನು ಯಾವ ಮಾಡಿದೆ ಯಾಕೆ ಗೊತ್ತೇನಿಲ್ಲ? ನನ್ನ ಮಗನ ಮೇಲೆ ನೀ ಯಾಮೋಹ ಆ ನೆಪದಾಗಾದ್ರು ಅವನು ನಾನು ಒಂದಾಗೋ ಆಸೆ, ಅದಕ್ಕೆ ನೀನು ಕೇಳಿದ ತಕ್ಷಣ ಒಪ್ಕೊಂಡ್ಬಿಟ್ಟೆ. ಈಗ ಆ ಮಗ ಹಸೆ ಮನೆ ಮೇಲೆ ಕುಂತದೆ, ಜಮೀನ್ದಾರ ವಂಶದ ಮದುವೆ ಅಂತೇಳಿ ನೆಂಟಸ್ತ್ರೆಲ್ಲ ಸೇರವ್ರೆ, ಊರವರೆಲ್ಲ ಬಂದವ್ರೆ, ತಾಳಿ ಕಾಯ್ತಾ ಇದೆ, ಆದ್ರೆ ತಾಳಿ ಕಟ್ಟೋನೇ ಪತ್ತೆ ಇಲ್ಲ, ತಾಳಿ ಕಟ್ಟೋನೇ ಪತ್ತೆ ಇಲ್ಲ. ನಿಂತೋಗು ಎಷ್ಟೋ ಮದುವೆ ನಡೆಸ್ಕೊಟ್ಟು ವಂಶ ನಮ್ದು, ಆದ್ರೆ ಮತ್ತು ನಮ್ಮ ವಂಶದಾಗೆ ಒಂದು ಮದುವೆ ನಿಂತೋಗೋ ಪರಿಸ್ಥಿತಿ ಬಂದ್ಬಿಡ್ತಲ್ಲೋ ಶಿವನೇ. ಅಪ್ಪಯ್ಯ ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ಹೆಂಗಿಲ್ಲ ಬಿಳಿಗಿರಿ, ಹೆಂಗಿಲ್ಲ ಸಮಾಧಾನ ಮಾಡ್ಕೊಳ್ಳಿ, ಹೆಂಗಿಲ್ಲ ಸಮಾಧಾನ ಮಾಡ್ಕೊಳ್ಳಿ. ಲೇ ಕಿರಾತಕ, ಇನ್ನೂ ಇಲ್ಲೇ ನಿಂತಿದ್ಯೇನೋ, ಹೋಗ ಆಚೆ ಹೊಂಟ. ಅವನ್ ಮಾಡ ತಪ್ಪಿಗೆ ನನಗ್ ಹೊಡೆದು ಇಷ್ಟೇ ಜನರ ಮುಂದೆ ಅವಮಾನ ಮಾಡ್ದೆ ಅಲ್ಲ, ನಿನ್ನ ಸುಮ್ಕೆ ಬಿಡಕ್ಕಿಲ್ಲ, ನಿನ್ನ ಸುಮ್ಕೆ. ಏನು ಮಾಡ್ತ ನೀನು, ಏನು ಮಾಡ್ತೀಯ? ಕೊಳ್ಳಿ ರಾಹುಕಾಲ ಬಂದ್ಬಿಡುತ್ತೆ. ರಾಹುಕಾಲ ಬಂದು ತುಂಬಾ ಹೊತ್ತಾಯ್ತು, ಸುಮ್ಕಿರಿ. ಎಲ್ಲ ನೀವೇ ನೋಡ್ತಾ ಇದ್ದೀರಾ, ತಾಂಬೂಲ ಬದಲಾಯಿಸ್ಕೊಂಡಿದ್ರೆ ಹೇಗೆ ಸ್ವಾಮಿ? ಸರಿ ಸ್ವಾಮಿ, ಈಗ ಈ ಶುಭ ಕಾರ್ಯ ನಿಂತ್ರೆ ಮುಂದೆ ಈ ಮನೆಯ ಯೋಗವೇ ಇರೋದಿಲ್ಲ. ರಂಗಯ್ಯನವರೇ, ಹೆಣ್ಣನ್ನ ಹಸೆಮಣೆ ಮೇಲೆ ಕೂರಿಸಿ ಕಣ್ಣೀರ್ ಹಾಕ್ಸಿದ್ರೆ ನಿಮ್ ವಂಶಕ್ಕೆ ಒಳ್ಳೇದಾಗಕ್ಕಿಲ್ಲ. ಈಗ ಈ ಮದುವೆ ನಿಂತೋಯ್ತು ಅಂದ್ರೆ ಈ ಹುಡುಗಿ ಕಾಲ್ಕೊಳ್ಳೋದು ಸರಿ ಇಲ್ಲ ಅಂತ ಊರಲ್ಲಿ ನಾನಾ ತರ ಮಾತಾಡ್ಕೋತಾರೆ. ಆಗ ಈ ಹುಡುಗಿನ ಯಾರು ಮದುವೆ ಆಗ್ತಾರೆ ಹೇಳಿ? ತಂದೆ ಮಗ, ನೀವು ಮಾಡ್ಕೊಂಡಿದ್ ತಪ್ಪಿಗೆ ಈ ಹುಡುಗಿ ಬಾಳ ಹಾಳಾಗ್ಬೇಕಾ? ಊರಿಗೆ ನ್ಯಾಯ ಹೇಳೋ ದಣಿ ನೀವು, ನಿಮ್ಮಿಂದ ತಪ್ಪು ನಡಿಬಹುದಾ? ಸ್ವಾಮಿ, ನೀವು ನಿಮ್ ಮಗ ಯಾವತ್ ಬೇಕಾದ್ರೂ ಒಂದಾಗಬಹುದು, ಆದ್ರೆ ಇವತ್ ಈ ಹುಡುಗಿ ಮದುವೆ ಏನಾದ್ರೂ ನಿಂತು ಹೋದ್ರೆ ಇನ್ ಮುಂದೆ ಯಾವತ್ತೂ ನಡೆಯೋದಿಲ್ಲ. ಇಲ್ಲ ಇಲ್ಲ, ಹಂಗಾಗಕ್ ನಾನು ಬಿಡಾಕಿಲ್ಲ. ಎಷ್ಟೋ ಮನೆಗಳು ದೀಪ ಬೆಳಗಿದ ಕೈ ಇದು, ನನ್ನ ಕಂದನ ಬಾಳ ಕತ್ಲೆ ಮಾಡ್ತದ. ಏ ಬಿಳಿಗಿರಿ, ನೀನೇ ಅವಳು ಗಂಡ, ನಡೀ ತಾಮ್ರ ಬದಲಾಯಿಸ್ಬೇಡ. ಏನ್ಲ ಮಕ್ಕ ನೋಡ್ತಾ ಇದೀಯ, ನಿಂಗೆ ಅಂತ ಹುಟ್ಟಿದ ಅವಳನ್ನ ಬೇರೆಯವನ ಗಂಟೆ ಹಾಕೊಂಡ್ತಲ್ಲ ನಾನು. ಏನು ಮಾತಾಡಬೇಡ ಅಪ್ಪಯ್ಯ, ಒಂದು ಕಡೆ ನಮ್ಮ ವಂಶದ ಗೌರವ, ಇನ್ನೊಂದು ಕಡೆ ಆ ಮಗಿನ ಮಾನ. ಆ ಬೆಳ್ಳು ಉಳಿಸ್ಬೇಕಾದ್ದು ನಿನ್ನ ಕರ್ತವ್ಯ. ಮದುವೆ ಆಗ್ತದೆ ನಮ್ಮ ಮನೆ ದೇವರು ಮಾದೇಶ್ವರ ಮೇಲಾಣೆ.
ಮಗ ಈ ವಿಷಯ ನಂಗೆ ಹೇಳಲಿಲ್ಲ. ಹೇಳೋಕ್ ನೀವು ಅವಕಾಶ ಕೊಡ್ಲಿಲ್ವಲ್ಲ ಅಪ್ಪಯ್ಯ. ಇದೇನ್ ರಂಗಯ್ಯನವ್ರೆ, ಎಲ್ರ ಮನೆ ದೋಸೆ ತೂತಾದ್ರೆ ನಿಮ್ ಮನೆ ಕಾವಲಿನೇ ತೂತು? ನ್ಯಾಯನ ತಕ್ಕಡಲಿಟ್ಟು ತೂಗೋ ನೀವು ಒಂದ್ ಹೆಣ್ಣಿಗೆ ಒಳ್ಳೇದ್ ಮಾಡಕ್ ಹೋಗಿ ಇನ್ನೊಂದ್ ಹೆಣ್ಣಿಗೆ ಅನ್ಯಾಯ ಮಾಡ್ತಿದ್ದೀರಾ. ಪಾರ್ವತಿ ಮದುವೆ ನಿಂತೋದ್ರೆ ಅಪಶಕ್ನ ನಿಜ, ಹಂಗನ್ಬಿಟ್ಟು ಮದುವೆ ಆಯ್ತೀನಿ ಅಂತ ಮಾತು ಕೊಟ್ಬಿಟ್ಟು ಈ ಹುಡುಗಿನ ಹಂಗೆ ಬಿಟ್ಬಿಡದಾ? ಜಮೀನ್ದಾರ್ ವಂಶದಾಗೆ ಕೊಟ್ಟು ಮಾತು ಉಳಿಸ್ಕೊಳ್ಳೋದೇ ಗೌರವ. ನಿಮ್ ಮಗ ಆ ಹುಡುಗಿನ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟವನೆ, ನೀವು ಊರ್ ಜನರ ಮುಂದೆ ಈ ಮದುವೆ ಮಾಡಿಸ್ತೀನಿ ಅಂತ ಮಾತು ಕೊಟ್ಟಿದ್ದೀರಾ, ಯಾವ ಮಾತು ಉಳಿಸ್ತೀರಾ, ಯಾವ ಮಾತು ಅಳಿಸ್ತೀರಾ? ರಂಗಯ್ಯನವರೇ, ಯಾರಿಗೂ ಅನ್ಯಾಯ ಆಗಬಾರ್ದು, ಇಬ್ಬರಿಗೂ ನ್ಯಾಯ ಕೊಡಿ. ಏನ್ ಯೋಚನೆ ಮಾಡ್ತಿದ್ದೀರಾ ರಂಗಯ್ಯನವರೇ, ಏನಾದ್ರೂ ಹೇಳಿ ಬೇಗ. ಯಾರಿಗೂ ಅನ್ಯಾಯ ಆಗಬಾರ್ದು, ನ್ಯಾಯ ಸಿಗಬೇಕು ಅನ್ನೋ ಉದ್ದೇಶದಿಂದ ನಾನು ಈ ತೀರ್ಮಾನ ತಗೊಂಡಿದ್ದೀನಿ. ನನ್ನ ಮಗ ಇಬ್ಬರನ್ನ ಮದುವೆ ಆಗ್ತಾನೆ. ಯಾವ ಅನ್ಲ ಅವನು? ಯಾವ ದರಿದ್ರ ಜಾಗಕ್ಕೆ ಕಾಲಿಡಬಾರ್ದು ಅನ್ಕೊಂಡಿದ್ನು ಆ ಜಾಗಕ್ಕೆ ಬರುವಾಗ ಮಾಡ್ಬಿಟ್ಟೆ ನೀನು. ಯಾವ್ದು ನಡಿಬಾರ್ದು ಅಂತ ನಾನ್ ಅನ್ಕೊಂಡಿದ್ನು ಅದು ಮತ್ತೆ ಮತ್ತೆ ನಡೀತಾ ಐತೆ. ಯಾವ ಪುರುಷಾರ್ಥಕ್ಕೆ ಎಲ್ಡು ಮದುವೆ? ಆ ಯಾವ ಪುರುಷಾರ್ಥಕ್ಕೆ? ನೀನ್ ಎಲ್ಡು ಮದುವೆ ಮಾಡ್ಕೊಂಡಲ್ಲ, ಏನ್ ಸುಖ ಕಂಡಿ ನೀನು? ಆ ಏನ್ ಸುಖ ಕಂಡಿ? ಇಬ್ರು ಹೆಂಡ್ರ ಜೊತೆ ಬಾಳ್ವೆ ಮಾಡಕ್ಕಾಗ್ಲಿಲ್ಲ, ಇಬ್ರು ಮಕ್ಕಳನ್ನ ಮಗ್ಲ ಮಾಡ್ಕೊಂಡು ಪ್ರೀತಿ ಮಾಡಕ್ಕಾಗ್ಲಿಲ್ಲ. ಅಲ್ಲಿ ಕೂತಿದ್ದಾನಲ್ಲ ಅವನು, ಅವನು ನನ್ನ ಅಣ್ಣ ಅಂತ ಕರೀಕಾಯ್ತಿಲ್ಲ, ನನಗೆ ಅವನಿಗೆ ತಮ್ಮ ಅಂತ ಕರೀಕಾಯ್ತಿಲ್ಲ. ಯಾಕೆ ಬೇಕು ಅಂತ ಬಾಳ್ವೆ? ಛೇ, ನೀನಲ್ಲ ಈ ಪ್ರಪಂಚದಾಗೆ ಎಲ್ಡು ಮದುವೆ ಮಾಡ್ಕೊಂಡಿರೋ ಯಾವ ಬಡ್ಡಿ ಬಗಾನೋ ನೆಮ್ಮದಿಯಾಗಿರಕ್ಕೆ ಸಾಧ್ಯ ಇಲ್ಲ, ನೆಮ್ಮದಿಯಾಗಿರೋಲ್ಲ. ನೀನ್ ಅನುಭವಿಸ್ತಾ ಇರೋ ನೋವನ್ನ ನಾಳೆ ನಿನ್ನ ಮಗ ಅನುಭವಿಸೋದು ಬೇಡ, ನಾನು ಪಡ್ತಾ ಇರೋ ಸಂತಾನ ನಾಳೆ ಅವನ್ ಗುಟ್ಟೋ ಮಗ ಪಡೋದು ಬೇಡ. ಎಲ್ಲ ನಿನ್ ತಲೆಗೆ ಮುಗಿದೋಗ್ಲಿ, ನಿಲ್ಸು ಈ ಎರಡು ಮದುವೆ ಪರಂಪರೆ, ನನ್ನ ನಿಲ್ಸು. ಹಂಗಲ್ಲ ಬೇಟಣ್ಣ, ಒಂದೆಣ್ಣಿ ಮದುವೆ ಆದ್ರೆ ಇನ್ನೊಂದ್ ಹೆಣ್ಣಿಗೆ ಅನ್ಯಾಯ ಆಗಾಕಿಲ್ವಾ? ಯಾವ್ದು ನ್ಯಾಯ ಅನ್ಯಾಯ? ಜನ್ಮ ಕೊಟ್ಟ ಮಗನ್ಗೆ ನ್ಯಾಯ ಕೊಡಕ್ಕಾಗದೆ ಇರೋ ದೊಡ್ಡ ಮನುಷ್ಯ ಕಂಡವ್ರಿಗೆ ಇನ್ನೇನ್ ನ್ಯಾಯ ಕೊಟ್ಟಾನು? ಏನು ಏನ್ ಹಾಗೆ ನೋಡ್ತಾ ಇದೀಯ? ಮನಸ್ಸನ್ನ ಮೈಲ್ಗೆ ಮಾಡಿಟ್ಕೊಂಡು ಮೈನ ಸುದ್ದವಾಗಿಟ್ಕೊಳ್ಳೋನು ಮನಸ್ಸ ಅಲ್ಲ, ಸತ್ತು ಸತ್ತು. ನಮ್ಮವ್ವ ನನ್ಗಿಟ್ಟರು ಹೆಸರನ್ನ ನಿನ್ ಬಾಯಿಂದ ಕೂಗ್ಬೇಡ. ರಾಯರೇ, ಮುಹೂರ್ತ ಮೀರ್ ಹೋಗ್ತಾ ಇದೆ. ಎತ್ತ ನಿನ್ನೆ ದಿನ ಕತ್ತಾರು ಮುಹೂರ್ತ ಬರ್ತದೆ, ಆದ್ರೆ ಒಬ್ಬ ಮನುಷ್ಯನ ಬಾಳು ಒಂದ್ ಕಿತ್ತ ಹಾಳಾದ್ರೆ ಅದನ್ನ ಸರಿ ಮಾಡಕ್ ಯಾರ ಕೇಳೋ ಹಾಕಿಲ್ಲ, ಗೊತ್ತಾ ನಿಮ್ಗೆ? ಅಕ್ಕಯ್ಯ ಸುಮ್ನೆ ಯಾಕೆ ಕಿತ್ತಾಟ? ಹೆಂಗು ಇಬ್ರ ಹೆಣ್ಮಕ್ಳು ಇಲ್ಲೇವ್ರೆ, ನಿಮ್ಮಿಬ್ರಲ್ಲಿ ಯಾರು ಮದುವೆ ಆಗ್ತೀರ ಅಂತ ಕೇಳಿದ್ರೆ ತಾನಾಗೆ ಸರಿ ಹೋಯ್ತದೆ. ನಾವಿಬ್ರು ಅವ್ರನ್ನೇ ಮದುವೆ ಮಾಡ್ಕೋತೀವಿ, ಹೊಂದ್ಕೊಂಡು ಸಂಸಾರ ಮಾಡ್ತೀವಿ. ಹಾಗೆ ಆಗ್ಲಿ.
ನನ್ನ ಕ್ಷಮಿಸ್ಬಿಡು ಮಗ. ನಿನ್ ದುಃಖಕ್ಕೆ ನಾನೇ ಕಾರಣ ಕಣಪ್ಪ. ಯಾರ ದುಃಖಕ್ಕೂ ಯಾರು ಕಾರಣ ಆಗೋದಿಲ್ಲ. ಅವ್ರವ್ರ ಪಾಲಿಗೆ ಬಂದಿದ್ನ ಅವ್ರು ಅನುಭವಿಸ್ಲೇಬೇಕು. ಇಲ್ಲ ಬಾವ, ಅಪ್ಪಯ್ಯ ನಿನ್ ತವ ಸರಿಯಾಗಿ ವಿಚಾರ ಮಾಡ್ಕೊಂಡು ಹೋಗ್ಬೇಕಿತ್ತು. ತಪ್ಪಾಗೋಯ್ತು. ನಾನು ಸರಿಯಾಗಿ ಹೇಳಬೇಕಾಗಿತ್ತು. ಒಂದು ಹೆಣ್ಣಿನ ವಿಷಯನ ಯಾವತ್ತೂ ಮುಚ್ಚಿಡಬಾರ್ದು. ಅದು ಮಗುವೆ. ಅದನ್ನಾದ್ರೂ ಹೇಳ ಮಗ. ತೆಪ್ಪನೇ ಮುಳುಗಿದ ಮೇಲೆ ಹುಟ್ಟೆಲ್ಲಿದೆ ಅಂತ ಹುಡ್ಕೋದು ಯಾಕೆ? ಆ ವಿಷಯ ಬೇಡ ಬೇಡ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಇವ್ ನನ್ನ ಆತ್ಮೀಯ ಸ್ನೇಹಿತ. ನಮಸ್ಕಾರ ನಮಸ್ಕಾರ. ಬನ್ನಿ ಬಳ್ಳಾರಿ. ಸಂಪ್ರದಾಯ ನಿನ್ ನಡಿ ನಿನ್ ಸುಮ್ಮನೆ ಗಲಾಟೆ ಮಾಡಬೇಡ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಮಗಳೇ ಬಾರವಾ. ಮಗಳೇ ಇವರೇ ಅಳಿಯಂದ್ರು. ನಮಸ್ಕಾರ. ನಮಸ್ಕಾರ ಬಾವಾ. ನಿನ್ನಗೆ ಇರ್ಬಹುದು ಪ್ರಿಂಟ್ ನಿನ್ ಮಗಳದು ಅಂತ ಕೇಳಿದ್ದೆ. ಪರವಾಗಿಲ್ಲ, ಬೋ ಪಸಂದ ಆಗವಳೆ. ವಯಸ್ಸು ಅವಷ್ಟು ಚಿಕ್ಕದೆಯಾ, ಆದ್ರೂ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಂತೀನಿ. ಅಳಿ ಅಂದ್ರೆ ಅವಳು ನನ್ನ ದೊಡ್ಡ ಮಗಳು. ಇಲ್ಲಿ ಎದರಲ್ಲ ಬೇಕಪ್ಪ, ಇವನ್ ಹೆಂಡ್ರು, ಎರಡು ಮಕ್ಕಳು ತಾಯಿ. ಬಳ್ಳಾರಿ, ನೀನಾದ್ರೂ ಬಾಯ್ ಬಿಟ್ಟು ಹೇಳ್ಬಾರ್ದೇನು ಬೇಕಪ್ಪ ನನ್ ಮಗನೇ? ಅಯ್ಯೋ, ನಾನು ಹುಡುಗಿನ ನೋಡಿಲ್ಲ, ಅವ್ರ ಅಮ್ಮನ್ ನೋಡಿದ್ದೀನಿ. ಮಾವಾ, ನೀನು ಮಗಳು ಸೂಪರು. ಏನ್ ಮಾಡಿಸಿ ಜೋಡಿ ಅಂದ್ರೆ ಅವಳು ನನ್ನ ಹೆಂಡತಿ. ಬಳ್ಳಾರಿ, ಹೆಂಡತಿ ನೋಡಿದ್ದೀನಿ ಅಂತ ಹೇಳಿದಲ್ಲ ಬೇಕು ನನ್ನ ಮಗನೇ, ಹೇಳತಾನೆ? ಅಯ್ಯೋ, ಇವಳೇ ಅವನ ಹೆಂಡತಿ ಅಂತ ನನಗೆ ಗೊತ್ತಿಲ್ಲ ಕಣೋ. ಅದ್ ಸರಿ, ಅತ್ತೆಗೂ ಮಗಳಿಗೆ ವ್ಯತ್ಯಾಸ ಗೊತ್ತಾಗದ್ ಬೇಡವಾ? ಮಾಡ್ಕೊಂಡ್ ಮೇಲೆ ತಾನೇ ಗೊತ್ತಾಗೋದು. ಬೇಕು ನನ್ನಾಗ್ತಾ ಇರ. ಏನಿದ್ರು ಮೂಗಿನ ಮೇಲೆ ಗಾಯ? ಅದು ನನ್ನ ಚಿಕ್ಕ ಮಗಳು, ಅದೇ ನೀವೀಗ ಮದುವೆ ಮಾಡ್ಕೋಬೇಕಂತ ಇದ್ದೀರಲ್ಲ, ಅವಳು ಕಚ್ಚಿದ್ದು. ಯಾಕೋ? ಅದು ಒಂದ್ ದೊಡ್ಡ ಕತೆ. ಅವಳು ಏನೇ ಕೊಟ್ರು ಅದನ್ನ ತಗೋಬೇಕು, ಬೇಡ ಅನ್ಬಾರ್ದು. ಬೇಡ ಅಂದ್ರೆ ಎರಡು ಕಿವಿ ಹಿಡ್ಕೊಂಡು ಮೂಗನ್ನ ಬಾಮಾ ಕನಕಿ. ಏಯ್, ಗಂಡು ನಗ್ನಗ್ತಾ ಇರ್ಬೇಕು. ನೀವೇನು ಯೋಚನೆ ಮಾಡ್ಬೇಡಿ, ನಿಮ್ ಅಳಿಯಂದ್ರು ಏನ್ ಕೊಟ್ರು ತಗೋತಾರೆ. ಆಗ್ಲಿ, ನಿಮ್ಮಅಮ್ಮ ಕೊಟ್ಟೋದ್ರಲ್ಲ. ಬೇಡ ಅಂದ್ರೆ ಮೂಗು. ಏನದು ಮಜ್ಜಿಗೆ? ಅಯ್ಯಯ್ಯೋ, ಹುಡುಗಿ ಹಟ್ಟಿಸ್ಕೊಂಡು ಹೋಗ್ತಿದ್ದಾಳಲ್ಲಪ್ಪ, ಏನ್ರಿ ಕತೆ ಈಗ? ಕತೆ ಇಷ್ಟೇ, ಗಂಡು ಮದುವೆ ಆಸೆ ಬಿಡ್ಬೇಕು ಇಲ್ಲ ಮಜ್ಜಿಗೆ ಕುಡಿಬೇಕು. ಅವ್ರ ಅಪ್ರಾಣಿಗೂ ಒಂದ್ ಮಜ್ಜಿಗೆ ಕುಡಿಯಲ್ಲ. ನೀನು ಅನುಭವಿಸ್ತಳು, ಒಳಗ್ತಾನೆ ಇರ್ಬೇಕು. ಇಲ್ಲೇನ್ ಮಾಡ್ತಿದ್ಯಾ? ಬೇಡ ಕಣ್ಣನ, ಹುಟ್ಟ ಮಕ್ಕಳು ಸಾಧಾರಣ ಮಕ್ಕಳಲ್ಲ. ಈ ಜಮೀನ್ದಾರು ವಂಶದ ಕೀರ್ತಿನ ಬೆಳಗು ದೀಪಗಳು ಅಂತವು. ಹುಟ್ಟಿದ ತಕ್ಷಣ ನನ್ ಮುಖ ನೋಡೋದು ಬೇಡ. ಮುತ್ತೈದರ ಮುಖ ನೋಡ್ಲಿ ಅಂತ ಸೋಲ್ಗಿತ್ತನ್ನು ಒಳ ಕರೆಸಿದ್ದೀನಿ. ಅಣ್ಣ, ಇಬ್ಬರೇ ಇಬ್ರು ಬಂದವ್ರೆ, ನಾನು ಹೋಗಿ ನಾಲ್ಕು ಜನ ಕಳಿಸ್ತೇನೆ. ಆ ಸಣ್ಣಂಗೆ ಐನೋರ್ನ ಕರ್ಕೊಂಬಾರು ಅಂತ ಹೇಳಿದೆ, ಎಲ್ಲೋದ್ನ ಏನೋ. ದೇವ್ರೆ, ಇಬ್ಬರಿಗೂ ಒಟ್ಟಿಗೆ ಹೆರಿಗೆ ನೋವನ್ನು ಕೊಟ್ಟಿದ್ಯಾ? ಒಟ್ಟಿಗೆ ಗಂಡ್ ಮಕ್ಕಳು ಮಾತ್ರ ಕೊಟ್ಬಿಡ್ಬೇಡ.
ಯಾಕೆಂದ್ರೆ ಅವರಿಬ್ರು ನಾನು ನಮ್ಮಣ್ಣ ಹೇಗಿದ್ದೀವೋ ಹಾಗಾಗೋದ್ ಬೇಡ. ಒಂದು ಹೆಣ್ಣು ಒಂದು ಗಂಡನ ಗುರುದೇವ್ರೆ. ಯಾಕಮ್ಮ ಏನಾಯ್ತು? ಇಬ್ಬರಿಗೂ ಗಂಡ್ ಮಕ್ಳೇ ಹುಟ್ಟು ಬುದ್ಧಿ, ಅದ್ರಾಗ ಒಂದ್ ತೀರೋಯ್ತು. ಬದುಕಿರೋ ಮಗು ಯಾರ್ದು, ಸತ್ತಿರೋ ಮಗು ಯಾರ್ದು ಅಂತ ನಿಮಗೆ ಮಾತ್ರ ಗೊತ್ತು, ಬೇರೆ ಯಾರಿಗೂ ಗೊತ್ತಿಲ್ಲ. ಅಲ್ಲ ಬೇಡ, ಗೊತ್ತಾಗೋದು ಬೇಡ, ನನಗೆ ಗೊತ್ತಾಗೋದು ಬೇಡ. ಅಕ್ಕಿ ಬೇಳೆ ರಾಗಿ ಹುಣಸೆನು ಎಲ್ಲ ಕೊಡ್ತೀನಿ, ತಗೊಂಡು ಎಲ್ಲರೂ ಬೇರೆ ದೂರ ಹೋಗಿ ಜೀವನ ಮಾಡಿ. ಈ ಮಗು ವಿಷಯ ಮಾತ್ರ ಯಾರಿಗೂ ಗೊತ್ತಾಗಬಾರ್ದು, ಎಲ್ಲಾದರೂ ಬಾಯಿ ಬಿಟ್ರೆ. ಮಗು ಯಾರ್ದು ಅಂತ ಮೊದಲು ನನಗೆ ಗೊತ್ತಾಗ್ಬೇಕು. ನೀನಾದ್ರೂ ಉಣಸಬ್ಬ, ಯಾರ್ದೋ ಮಗಿಗೆ ನಾನ್ ಯಾಕೆ ಕಾಲು ಉಣಿಸ್ಲಿ? ನನ್ ಮಗು ಅಂತ ಹೇಳಿ ನಾನು ಉಣಿಸ್ತೀನಿ. ಅಯ್ಯೋ ಪಾಪಿಗಳ, ಆ ಹಸುಗೂಸು ಈಗ ತಾನೇ ಪ್ರಪಂಚಕ್ಕೆ ಕಾಲಿಟ್ಟೈತೆ, ಅದಷ್ಟೊಂದು ಅಳತ ಆಯ್ತು. ನಿಮ್ ಕರಡು ಸುರ್ರ ಅನ್ನಕ್ಕಿಲ್ವಾ? ಅವಳಾದ್ರೂ ಎತ್ತಿರ್ಲಿ, ನೀನಾದ್ರೂ ಎತ್ತಿರ್ಲಿ, ನಿಮ್ಮಿಬ್ಬರ ಯಾರು ಒಬ್ರು ಎತ್ತಿರೋ ಮಗು ತಾನೇ ಅದು. ಎತ್ಕೊಂಡು ಹಾಲು ಉಳಿದ್ರಿ. ಸತ್ತಿರದ್ ಯಾರು ಮಗು, ಬದುಕಿರದ್ ಯಾರು ಮಗು ಅಂತ ಮೊದಲು ನಂಗೆ ಗೊತ್ತಾಗ್ಬೇಕು. ಆ ಮಗು ನಿಮ್ ಮಗು ಮಾತ್ರ ಅಲ್ಲ, ನಮ್ಮ ವಂಶದ ಬೆಳಕು. ಅದು ಹತ್ತು ಹತ್ತು ಸತ್ತಿ ತೋಬಿಟ್ಟು. ಸತ್ತ ಪರವಾಗಿಲ್ಲ, ನಾನು ಹಾಲು ಕೊಡೋದಿಲ್ಲ. ನಾನು ಕೊಡಕ್ಕಿಲ್ಲ. ಬಿಳಗಿರಿ, ಏನಿಲ್ಲ ಇದೆಲ್ಲ, ನಾನು ಈ ಮನೆ ಹಿರಿಯ, ಇನ್ನು ಬದುಕಿದ್ದೀನಿ. ನೀನೆಲ್ಲ ಯಾಕೆ ಹಿಂಗ್ ಆಡ್ತಾ ಇದ್ದೀರಾ? ಆ ಮಗ ಯಾರ್ದು ಅಂತ ಹೇಳ್ಬಿಡ್ಲ. ನೀನು ಯಾಕೆಲ್ಲ ಹಿಂಗ್ ಆಟ ಮಾಡ್ತಿದ್ಯಾ? ನಾನ್ ನಿನ್ ಮಗ ಅಲ್ವೇನಪ್ಪಯ್ಯ, ನಿಮ್ಮ ಬುದ್ಧಿ ತಾನೇ ನನಗೂ ಬರಬೇಕು. ಏನ್ಲ ನೀನ್ ಮಾತಾಡ್ತಾ ಇರೋದು? ನಾನು ಬೆಟ್ಟನು ನಿಮ್ ಮಕ್ಕಳೇ ಆಗಿದ್ರು, ಯಾರು ಮೊದಲನೇ ಹೆಂಡತಿ ಮಗ ಅಂತ ನೀವ್ ಇದುವರೆಗೂ ಹೇಳಿಲ್ವಲ್ಲ. ಬಿಳಿಗಿರಿ, ಅದನ್ನ ಹೇಳೋದ್ರಿಂದ ಅನುಕೂಲಕ್ಕಿಂತ ಅಪಾಯನೇ ಜಾಸ್ತಿ ಕಳ್ಳ. ಇದು ಹಾಗೇನೆ, ಅವಳ ಮಗು ಅಂದ್ರೆ ಇವಳ ಕೋಪ, ಇವಳ ಮಗು ಅಂದ್ರೆ ಅವಳ ಕೋಪ. ಇವರಿಬ್ರು ಕೋಪದಲ್ಲಿ ಬಲಿಯಾಗೋದು ಮಗುವಿನ ಭವಿಷ್ಯ. ಅವನ್ ಬೆಳೆ ದೊಡ್ಡವನಾದ್ಮೇಲೆ ನಮ್ಮಪ್ಪ ಎರಡು ಮದುವೆ ಮಾಡ್ಕೊಂಡಿದ್ರಿಂದ ತಾನೇ ನನಗಿಂತ ಪರಿಸ್ಥಿತಿಯಿಂದ ಅವನು ನನ್ನ ತಿರಸ್ಕಾರ ಮಾಡ್ತಾನೆ. ನೀವು ಅವತ್ತೇನು ಹೇಳಿದ್ರಿ ಅಪ್ಪಯ್ಯ, ಯಾರೊಬ್ಬರು ಕಣ್ಣಲ್ಲಿ ನೀರು ಹಾಕಿದ್ರು ಅದರಿಂದ ನಮ್ಮ ವಂಶಕ್ಕೆ ಒಳ್ಳೇದಾಗೋದಿಲ್ಲ, ಇಬ್ಬರನ್ನು ಒಂದೇ ಥರ ನೋಡ್ಕೋಬೇಕು ಅಂತ. ಈಗ ನಾನೇನಾದರೂ ನಿಜ ಹೇಳಿದ್ರೆ ಇಬ್ಬರಲ್ಲಿ ಯಾರಾದರೂ ಒಬ್ರು ಕಣ್ಣೀರು ಹಾಕೇ ಹಾಕ್ತಾರೆ. ಇಷ್ಟಕ್ಕೂ ಸತ್ಯ ಏನು ಅಂತ ನನಗೆ ಗೊತ್ತಿಲ್ಲ ಅಪ್ಪ, ಆ ಸುಳ್ಗಿತ್ತರೆ ಮಾತ್ರ ಗೊತ್ತು. ಅವರಿಬ್ರು ಇಲ್ಲೇ ಇದ್ರೆ ತೊಂದರೆ ಅಂತ ನಾನೇ ಅವರಿಬ್ಬರನ್ನ ಊರಿಂದ ಆಚೆ ಕಳಿಸ್ಬಿಟ್ಟೆ. ಯಾಕಲ ಹಿಂಗ್ ಮಾಡಿಬಿಟ್ಟೆ ಬಿಳಗಿರಿ? ಈಗ ಅವರಿಬ್ರು ಏನಂತ ಉತ್ತರ ಕೊಡ್ತೀಯ? ಸತ್ತಿರೋ ಮಗುನ ಮರೆತು ಇಬ್ರು ಇದನ್ನೇ ತಮ್ಮ ಮಗುನ ಬೆಳೆಸ್ಬೇಕಷ್ಟೇ.
ತಾಯಿಗೆ ಇಬ್ಬರು ಮಕ್ಕಳು ಇರ್ತಾರೆ, ಒಬ್ಬ ಮಗನಿಗೆ ಇಬ್ಬರು ತಾಯಿಂದಿರು ಇರೋದು ಸಾಧ್ಯನೇ ಇಲ್ಲ. ಮನಸ್ಸು ಮಾಡಿದ್ರೆ ಎಲ್ಲ ಸಾಧ್ಯ. ಹೌದಾ? ಹಾಗಾದ್ರೆ ಆ ಹುಂಸಕ್ಕೆ ಮೂರನೇ ತಾಯಿನ ಗೊತ್ತು ಮಾಡ್ಕೊಳ್ಳಿ. ಯಾಕ್ರ ನೋಡ್ತಾ ನಿಂತು ಬಿಟ್ಟೆ? ಹೋಗ ಅದನ್ನು ಕೊಂದು ಬಿಡ್ಲಾ. ಏನ್ ಮಾಡ್ತಿದ್ಯ ಮಗ? ಇದೆಲ್ಲಿವರೆಗೂ ಅಳುತ್ತೋ ಅಳ್ಳಿ. ಯಾರಾದ್ರೂ ಮುಟ್ಟಿದ್ರೆ ನನ್ ಮೇಲೆ ಅಣೆ. Oh!
ತುಂಬಾ ಸಂತೋಷ. ಗಂಗಾ, ಗಂಗಾ, ಮಂಜು ಬರ್ತಿದ್ದಾನೆ. ಮಂಜುನ? ಅಯ್ಯೋ, ಅಡಿಗೆನೆ ಮಾಡ್ತಿಲ್ಲ. ಬಳ್ಳಾರಿ, ಬಳ್ಳಾರಿ, ಏನು ಇದು? ತಿಂಡಿ ಮಾಡ್ತಾ ಇದ್ರಿ? ಪೂರಿ, ಪೂರಿ. ಅಯ್ಯೋ, ಎಣ್ಣೆ ಆರೋಗ್ಯಕ್ಕೆ ಒಳ್ಳೇದಲ್ಲ. ನೀನೇನ್ ಮಾಡು ಅಂದ್ರೆ, ತೆಳ್ಳಗೆ ಅಕ್ಕಿ ರೊಟ್ಟಿ ಮಾಡು, ಆಮೇಲೆ ಚೆನ್ನ ಕಾಯಿ ತೊಟ್ಟು ಚಟ್ನಿ ಮಾಡು. ಆಯ್ತಮ್ಮ. ಅಯ್ಯೋ, ಎಲ್ಲಿದ್ಯಪ್ಪ ಹಿಟ್ಟು? ಬಳ್ಳಾರಿ, ಅಡಿಗೆ ಏನ್ ಮಾಡ್ತಿದ್ಯಾ? ಅಮ್ಮವ್ರು ಹೇಳಿದ್ರು ಅಕ್ಕಿ ರೊಟ್ಟಿ ಮಾಡು ಅಂತ, ಅದನ್ನ ಮಾಡ್ತಾ ಇದ್ದೀರ? ಅದನ್ನು ಮಾಡು. ಅದ್ರ ಜೊತೆಗೆ ಪೂರಿನ ತೆಳ್ಳಗೆ ಲಟ್ಸಿ ದಪ್ಪ ಮೆಣಸಿನಕಾಯಿ ತಳ್ಳು, ಅದ್ರಲ್ಲಿ ಗೊಜ್ಜು ಮಾಡ್ಬಿಡು. ಆಮೇಲೆ ಸ್ವಲ್ಪ ಕೇಸರಿ ಬಾತ್ ಮಾಡ್ಬಿಡು. ಅಮ್ಮ, ನಿನ್ಗೆ ಎಷ್ಟು ಸಲ ಹೇಳಿದೀನಿ, ಹೊರಗಡೆಯಿಂದ ಬಂದಾಗ ನೆಟ್ಟಿಗೆ ಒಳಗಡೆ ಬರಬೇಡ, ದೃಷ್ಟಿ ತೆಗಿಬೇಕು ಅಂತ. ಪ್ರತಿ ಸಲ ಬಂದಾಗ್ಲೂ ಅದನ್ನೇ ಮಾಡ್ತಿರಲ್ಲಮ್ಮ. ಏ, ಮಾತಾಡ್ಬೇಡ, ಬಾಯಿ ಮುಚ್ಚು. ನಾಯಿ ಕಣ್ಣು, ನಲಿ ಕಣ್ಣು, ಹಾಳು ಕಣ್ಣು, ರಂಡರ್ ಕಣ್ಣು, ಪಾಪಿ ಕಣ್ಣು, ಪೀಡೆ ಕಣ್ಣು, ತುತು ತುತು ತುತು. ದುಬಾ, ಅವ್ವಾ, ತಗೊಂಡೋಗಿ ಆಚೆ ಚೆಲ್ಲು. ಇಷ್ಟು ಸೊರಗೋಗಿದ್ಯಾ? ಹೊತ್ತೊತ್ತು ಸರಿಯಾಗಿ ಊಟ ಮಾಡ್ತಿದ್ಯಾ ಇಲ್ವಾ? ಅದೇ ಬಟ್ಟೆ ಐತೆ, ಬೇರೆ ಬಟ್ಟೆ ತಗೊಳ್ಳಿಂಬ. ನನ್ ಕೊಟ್ಟು ದುಡ್ಡಿಲ್ಲ, ಏನಾಯ್ತು? ಅಲ್ಲಿ ತಿಂತಿದ್ಯೋ ಇಲ್ವೋ? ಆನು, ಆನಮ್ಮ, ಯಾಕಿಬ್ರು ಅವ್ನ್ ಹಿಂಸೆ ಕೊಡ್ತಾ ಇದೀರಾ? ಸುಮ್ನೆ ಇರಿ, ನಿಮ್ಗೆ ಏನು ಗೊತ್ತಾಗೋದಿಲ್ಲ, ಮಗು ಎಷ್ಟ್ ದಿನ ಆದ್ಮೇಲೆ ಮನೆಗೆ ಬಂದಿದೆ. ಅದು ಸರಿ ಕಣ್ಣ, ಯಾತಕ್ಕೂ ಡಾಕ್ಟರ್ಗೆ ಫೋನ್ ಮಾಡಿ ಹೇಳಿಟ್ಟಿರು? ಅಂಬಳೆ ಕರ್ಸ್ಬಿಡ. ನಮಸ್ಕಾರ ಬುದ್ಧಿ. ಮದ್ವೆನಾ? ಹೌದು ಬುದ್ಧಿ, ಮಗಳು ಮದ್ವೆ. ತಾವು ತಪ್ಪದೆ ಬರ್ಬೇಕು. ಖಂಡಿತ ಬರ್ತೀನಿ. ಬಳ್ಳಾರಿ, ಮಜ್ಜಿಗೆ ತಗೊಂಬ. ಜಯವ, ನನ್ ಜಮೀನ್ ತಗೊಂಡ್ ಹೋಗ್ತಾ ಇದ್ದೀನಿ. ಗೊಬ್ಬರ ದೊಡ್ಡ ಬರ್ತದೆ, ಹಂಗೆ ಜಮೀನ್ ಕಡೆ ಕಳಿಸ್ಬಿಡು. ನಮಸ್ಕಾರ ಯಜಮಾನ್ರೆ. ಏನ್ ಮಾದೇ ಸಾ, ಮಗಳು ಮದ್ವೆ ಬುದ್ಧಿ, ಪತ್ರಿಕೆ ಕೊಡವ ಅಂತ ಬಂದೆ. ಹೌದಾ? ಕೊಡ್ಲಾ? ಇಲ್ಲ ಇಲ್ಲ, ನಮ್ ಬೆಟ್ಟಪ್ಪನ ಕೈಗೆ ಕೊಡ್ಬೇಕು. ಯಾಕೆ? ಇಲ್ಲಿ ಕೊಟ್ರೆ ಬೇಡ ಅಂತದ? ನನ್ ಕೈಯಾಗ ಕೊಟ್ರು ಒಂದಯ್ಯ, ಅವನ್ ಕೈಯಾಗ ಕೊಟ್ರು ಒಂದಯ್ಯ. ಕೊಡ್ಲಾ? ಇಲ್ಲ ಇಲ್ಲ, ನಾನ್ ಅವ್ರ ಕೈನಾಗೆ ಕೊಡ್ಬೇಕು. ಅಯ್ಯ, ಎಲ್ಲಿಂದ ಬಂದೆ ಮೂದೇವಿ? ಅನ್ಸುಯ್ಯ. ಏನ್ ತಾತ? ಮಾದೇಸ ಬಂದವನ ಲಗ್ನ ಪತ್ರಿಕೆ ಕೊಡಕ್ಕೆ. ನಿಮ್ ಮಾವನ ಕೈಯಾಗೆ ಮುಡುಕ್ತಾನಂತೆ. ಹೊಸವನ ಕರಿಯವ. ತಕ್ಕಳಿ ಬುದ್ಧಿ, ಮಗಳ ಮದ್ವೆ ಇಲ್ಲ. ಹ್ಞೂ ಬುದ್ಧಿ. ಗಂಡಿನ ಕಡೆಯವರು ವರದಕ್ಷಿಣೆ ಗಿರಿದಕ್ಷಿಣೆ ಅಂತ ಏನಾದ್ರು ಕೇಳಿದ್ರ? ಇಲ್ಲ ಬುದ್ಧಿ. ಹ್ಮ್, ಅನ್ಸೂಯ ಮಾಮ, ಕುಡಿಯೋಕ್ ಸ್ವಲ್ಪ ಮಜ್ಜಿಗೆ ತಗೊಂಬಂದ್ ಕೊಡ. ಬ್ಯಾಡ್ ಬುದ್ಧಿ, ಈಗ ತಾನೆ ಕುಡ್ಕೊಂಡ್ ಬಂದೆ. ಆ ಮನೆಗ್ ಹೋಗ್ ಬಂದ ಬಡ್ಡಿ ಮಗನೇ, ಎಷ್ಟಲಾ ಧೈರ್ಯ ನಿನ್ಗೆ? ಮದ್ದು ಇಲ್ಲಿ ಮಡಿಬಿಡ್ತಾನ ಅಲ್ಲಿಗೆ ಹೋಗ್ಬೇಕು? ಗಾಡಿ ಕೂಡ ಈ ಕಡೆ ಬೀಸ್ಬಿಟ್ಟು ಆ ಕಡೆ ಹೋಯ್ತದೆ. ಅದಂಗ್ಲ ನೀನ್ ಅಲ್ಲಿ ಮಡಿಬಿಟ್ಟು ಇಲ್ಲಿಗೆ ಬಂದೆ? ಕ್ಷಮ್ಸಿ ಬುದ್ಧಿ, ಅದು ಸದ್ದು. ನಿನ್ ಲೆಕ್ಕಾಚಾರ ಎಲ್ಲ ನನ್ಗೆ ತಿಳಿತೈತೆ ಕಣ್ಲ. ಆ ಮುದುಕ ಊರ್ ಹಿರಿಯ, ಎರಡು ಮದುವೆ ಮಾಡ್ಕೊಂಡವ್ನೆ, ಮಗನ್ಗೂ ಎರಡು ಮಾಡಿ ಮಡ್ಗವ್ನೆ, ಸಂಸಾರಸ್ತ್ರು ಅಂತವ್ರೆಲ್ಲ ಮದುವೆಗೆ ಬಂದ್ರೆ ಶುಭ ಆಯ್ತದೆ. ಆದ್ರೆ ನಾನು, ನನ್ಗೇನು ಮದ್ವೆನ ಮುಂಜಿನ ಗುಂಡ್ರು ಗೋವಿ, ನಮ್ಮಂತವ್ರ ಮದ್ವೆ ಚಪ್ರ ಕಾಲಿಟ್ರೆ ಅಪ್ಶಕ್ನ ಎದ್ದೋಗೋ ಮಾತ್ ಬಿದ್ದೋಗ್ಲಿ ಅಂತ ಕರಿಯೋಗ್ ಬಂದಿದ್ಯಾ ಅಲ್ವೆಲ್ಲ? ಇಲ್ಲ ಬುದ್ಧಿ, ಹಾಕ್ಬಿಡ್ತೀನಿ. ಇನ್ನೊಂದ್ ಸ್ವಲ್ಪ ಇಲ್ಲೇದ್ರೆ ಸುಟ್ಟಿ ಹಾಕ್ಬಿಡ್ತೀನಿ ಮಗನ. ಮದ್ವೆ ಪತ್ರಿಕೆ ಇರ್ಲಾರ್ದವ್ರು ಇರುವೆ ಬಿಟ್ಕಂಡ್ರಂತೆ. ನನ್ ಕೈ ಮಡ್ಗೋ ಮಗನೇ ಅಂದೆ, ಅವನ್ ಕೈಯಾಗೆ ಮಡಗ್ತೀನಿ ಅಂದೆ. ಅವನ್ ಹೆಂಗ್ ಮಡಗ್ದ ನೋಡ್ದ? ಗೋವಿಂದ ಪರಮಾತ್ಮ, ಇಲ್ಲಿವರೆಗೂ ದೇವರು ಮನುಷ್ಯನಿಗೆ ಶಾಪ ಕೊಡೋದ್ನ ನೋಡಿವನಿ ಕೇಳಿವನಿ, ಆದ್ರೆ ಇವತ್ ನಾನೇ ನಿನ್ಗೆ ಶಾಪ ಕೊಡ್ಬೇಕಾಯ್ತದೆ. ಉಸ್ಸಾರು ಸಣ್ಣ, ಇದ್ಯಾಕೆಲ್ಲ ದೇವ್ರಿಗೆ ಶಾಪ ಆಗ್ತಿದ್ಯಾ? ಇನ್ನೇನ್ ಹೇಳೋಣ ಬಳ್ಳಾರಿ, ಆದಿ ಬೀದಿಲಿರೋ ನಾಯಿಗಳಿಗೆಲ್ಲ ಮದುವೆ ಆಗೋಯ್ತು, ನಮ್ಮೂರಲ್ಲಿ ಎಲ್ಲಾರ್ಗೂ ಮದುವೆ ಆಗೋಯ್ತು. ನನ್ಗೀಗ 52 ವರ್ಷ, ಆದ್ರೂ ಒಂದ್ ಹೆಣ್ಣು ಸೃಷ್ಟಿ ಮಾಡ್ಲಿಲ್ವಲ್ಲ ಬ್ರಹ್ಮ. ಇನ್ಯಾಕ ಆಗ್ತೀಯ ಬಿಟ್ಬಿಡ್ಲಾ ತಾಳಾಗೋಲೆ? ಅಲ್ಲ ಕಣ್ಲ, ನೀರ್ ಸಿಕ್ಕೋದಿಲ್ಲ ಈ ಜಾಗದಲ್ಲಿ ಅಂತ ಗೊತ್ತಾದ್ಮೇಲೆ ಬೋರ್ ಹಾಕಿದ್ರೆ ಪಕ್ಕದ ಮನೆಗೆ ತರ ನೀರ್ ಹೋಗ್ಬೇಕು. ಕೇಳಿಸ್ಕೊಳಪ್ಪ, ಕೇಳಿಸ್ಕೋ. ಆದಿ ಬೀದಿಲ್ ಹೋಗೋ ಕತ್ರಿ ನಾಯಿಗಳೆಲ್ಲ ನಾನು ನೋಡಿ ಆಡ್ಕೊಳಕ್ ಆಗೋಯ್ತು ನನ್ ಬಾಳು. ಏನಾದ್ರೂ ಆಗ್ಲಿ ಪರಮಾತ್ಮ, ನಾ ನಿನ್ನ ಗಾಢವಾಗಿ ನಂಬಿಟ್ಟಿದ್ದೀನಿ.
ಇನ್ನೊಂದ್ ತಿಂಗಳೊಳಗಾಗಿ ನನ್ನ ಕೆಲಸ ನೀನ್ ನೆರವೇರ್ಸ್ ಕೊಟ್ಬಿಟ್ರೆ ನನ್ನ ತಲೆ ಕೂದಲು ನಾನು ನುಣ್ಣಗೆ ನಿನಗೆ ಕೊಟ್ಬಿಡ್ತೀನಿ ಕಣಪ್ಪ. ಯಾಕಪ್ಪ ದೇವ್ರ ತಲೆನಲ್ಲಿ ಕೂದ್ಲಿಲ್ವಾ? ನಾನು ಸುಮಾರು ವರ್ಷದಿಂದ ನೋಡ್ತಾ ಇದ್ದೀನಿ, ಏನ್ ಅರ್ಕೆ ಓದ್ತಿದ್ದು ಓದ್ತಿದ್ದೆ. ಕೂದ್ಲು ಕೊಟ್ಬಿಡ್ತೀನಿ, ಕೂದ್ಲು ಕೊಟ್ಬಿಡ್ತೀನಿ, ಬೇರೆ ಇನ್ನೇನು ಇಲ್ವಾ ಕೊಡಕ್ಕೆ? ಇನ್ನೇನದೇ ಕೊಡಕ್ಕೆ? ಕಣ್ಣಿಲ್ವ ಕೊಡು, ಮೂಗಿಲ್ವ ಕೊಡು, ಬಾಯಿಲ್ವ ಕೊಡು, ಮೆದ್ಲಿದೆಯಲ್ಲ ಕೊಡು, ಹೃದಯ ಇದೆಯಲ್ಲ ಕೊಡು, ಕರುಳಿಲ್ವ ಕೊಡು, ಲಿವರ್ ಇದೆಯಲ್ಲ ಅದನ್ನ ಕುಯ್ದು ಕೊಟ್ಬಿಡು. ತಗೊಂಬಂದು ನನ್ ಉರಿತಾ ಕೂತದಿಲ್ಲಿ, ಇಲ್ಲಿ ಬಂದು ಕಟ್ಕೊಡು, ಕಿಡ್ನಿ ಕೊಡು ಅಂತ ಅವನೇ. ಅಮ್ಮ ಪ್ರತಿ ಸಲ ಇದೇ ತರ ಫೂಲ್ ಆಗ್ತದಳೆ. ಇನ್ನೊಂದ್ಸಲ ನಾನು ಅವ್ಳ ದೇವಸ್ಥಾನ ಕರೆದ್ರೆ ಖಂಡಿತ ಬರಲ್ಲ. ಬೇಡ ಬಿಡು, ನಾನೇ ನಿಮ್ ಮನೆಗ್ ಬಂದು ಬಿಡ್ತೀನಿ. ಯಾರು ನೀನ? ನಮ್ಮನೆಗ ಯಾಕೆ ಭಯನ? ಪಾಂಡವರು ಕೌರವರು ತರ ನಾವು ನೀವಿದ್ದೀವಿ. ಯಾವ ಧೈರ್ಯದ ಮೇಲೆ ಇವಳ ಜೊತೆ ಇಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೆ ನೀನು? ದ್ವೇಷ ನಿಮ್ಗಿರ್ಲಿ ತಾತ, ನಮಗ್ ತೊಂದ್ರೆ ಕೊಡಬೇಡಿ. ನಾನು ಅನು ತುಂಬಾ ಪ್ರೀತಿಸ್ತಾ ಇದ್ದೀವಿ. ನಿನ್ ಪ್ರೀತಿಗೆ ಇಷ್ಟು ಬೆಂಕಿ? ದಯವಿಟ್ಟು ನಮ್ಮಿಬ್ರು ದೂರ ಮಾಡಬೇಡಿ ತಾತ. ಪ್ರೀತಿ ಮಾಡ್ತಿದ್ಯಲ್ಲ? ಹೌದು ತಾತ. ನೀವಿಬ್ರು ಮದುವೆ ಆಗ್ಬೇಕಲ್ಲ? ಹೌದು. ನಾನೇ ನಿಂತು ಮಾಡಿಸ್ತೀನಿ, ಆದ್ರೆ ಒಂದ್ ಷರತ್ತು. ನಿನಗೆ ಅವಂದ್ರೆ ಇಬ್ರು, ಆದ್ರಾಗ ನಿನ್ ಎತ್ತವಳು ಯಾರಂತ ತಿಳ್ಕೊಂಬ, ನಾಳೆನೆ ಮಾಡಿಸ್ತೀನಿ. ಯಾಕ ಮಗ ಮೆದುಳು ಕಲಿಸ್ಕೊಂಡ್ಬಿಡ್ತ? ಇದೆಂತ ಪ್ರಶ್ನೆ ತಾತ, ನಂಗಿಬ್ರು ತಾಯಂದ್ರಲ್ವಾ? ಹೂ ಕಂಡ್ಲ ಹಂಗಂತ ನೀನ್ ನಂಬೋದು ನಾನ್ ನಂಬೋದು? ಪ್ರಪಂಚ ನಂಬೇಕಲ್ಲ. ನಂಗೆ ಹೇಳ್ದಂಗೆ ಯಾರಿಗಾದ್ರೂ ಹೇಳ್ಗಿಡ್ಬಿಟ್ಟಿದ್ಯಾ? ಬಾಯಿಂದ ನಗಕ್ಕಿಲ್ಲ, ಬೇರೆ ಕಡೆಯಿಂದ ನಕ್ ಬಿಡ್ತಾರೆ. ನಾಳೆನೆ ಕೇಳ್ಕೊಂಬ, ನಾಳಿದ್ದೆ ಮದುವೆ ಮಾಡಿಸ್ತೀನಿ. ನೀ ಬಾ ಮಗ, ಮಿಠಾಯಿ ಕೊಡ್ತೀನಿ. ಬಾ ಬಾ ಬಾ. ನಿನಗೆ ಎಷ್ಟು ಸಲ ಹೇಳಿದ್ದೀನಿ ಹೊರಗಡೆಯಿಂದ ನೆಟ್ಟಿಗೆ ಒಳಗಡೆ ಬರಬೇಡ ಅಂತ. ಪುಟ್ಟಮ್ಮ ಅಲ್ಲಿ ಅರಿಶಿನ ನೀರು ಕಲ್ಸಿಟ್ಟಿದೀನಿ, ತಕೊಂಡ್ ಬಾ. ಅದೆಲ್ಲ ಬೇಡ, ನಂಗೀಗೊಂದು ಸತ್ಯ ಗೊತ್ತಾಗ್ಬೇಕಾಗಿದೆ. ನಿಮ್ಮಿಬ್ರಲ್ಲಿ ನನ್ನ ನಿಜವಾದ ಅಮ್ಮ ಯಾರು? ಅಮ್ಮ ನಿಂತ್ಕೊಳ್ಳಿ, ನಿಂತ್ಕೊಳ್ರಮ್ಮ. ನಾನು ಆಗ್ಲಿಂದ ಕೇಳ್ತಾನೆ ಇದೆ, ನಿಮ್ ಪಾಡಿಗೆ ನೀವು ಹೋಗ್ತಾ ಇದ್ರಲ್ಲ. ಅದರಿಂದ ಏನಾಗ್ಬೇಕಾಗಿದೆ ಈಗ? ನಂಗೆ ಆಗ್ಬೇಕಾಗಿರೋದು ಬೇಕಾದಷ್ಟಿದೆ, ಮೊದ್ಲು ಹೇಳಿ. ಗೊತ್ತಿಲ್ಲ, ನಂಗೂ ಗೊತ್ತಿಲ್ಲ. ಗೊತ್ತಿಲ್ಲ ಅಂತಂದ್ರೆ ನಾನೇನು ಆಕಾಶದಿಂದ ಕೆಳಗೆ ಬಿದ್ನ? ನೋಡು ಜಾಸ್ತಿ ಮಾತಾಡ್ಬೇಡ, ಇವತ್ ನಿನ್ನ ಎದಿರಗಳಿಗೆ ಸರಿ ಇಲ್ಲ ಅಂತ ಕಾಣ್ತದೆ. ಬೇರೆ ಏನಾರ ಕೆಲಸ ನೋಡೋಗು, ಹೋಗು. ಹೇಳಲ್ವಾ ನೀವು, ನನಗೊತ್ತು ಹೇಗ್ ತಿಳ್ಕೋಬೇಕು ಅಂತ. ನಾನು ತಿಳ್ಕೊತೇನೆ. ಬನ್ನಿ ಡಾಕ್ಟರ್. ಅಮ್ಮ ಏನು ಇದು? ಡಾಕ್ಟರ್ನ ಯಾಕೋ ಕರ್ಕೊಂಡು ಬಂದಿದ್ಯಾ? ಮನೆಯಾಗೆ ಎಲ್ರು ಹುಷಾರಾಗಿ ಅವರಲ್ಲ. ನಾನು ಆರೋಗ್ಯವಾಗಿರ್ಬೇಕಲ್ವೇನಮ್ಮ, ಅದಕ್ಕೆ ಇವ್ರನ್ನ ಕರ್ಕೊಂಡು ಬಂದಿದ್ದೀನಿ. ನಿಮ್ಮಿಬ್ರಲ್ಲಿ ನನ್ನ ಹೆತ್ತವ್ರು ಯಾರು ಅಂತ ಹೇಳಲೇ ಇಲ್ವಲ್ಲಮ್ಮ. ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಗೊತ್ತಾ? ಡಾಕ್ಟ್ರು ಒನ್ ಅವರಲ್ಲಿ ನಂಗೆ ಹೇಳ್ಬಿಡ್ತಾರೆ. ಡಾಕ್ಟರ್ ಪ್ಲೀಸ್. ಏನು ಇದು? ನೀವಿಬ್ರು ಒಂದೊಂದು ಹನಿ ರಕ್ತ ಕೊಟ್ಬಿಟ್ರೆ ಸಾಕು, ಡಾಕ್ಟರ್ ಎಲ್ಲ ಹೇಳ್ಬಿಡ್ತಾರೆ. ಕೈ ಕೊಡಿಮ್ಮ. ಯಾರು ಮೈ ಮುಟ್ತಾ ಇದ್ಯಾ ರಾಕ್ಷಸ? ಏನು ನಿನ್ನೆಯಿಂದ ನಾವು ನೋಡ್ತಾನೆ ಇದೀವಿ, ಅಮ್ಮ ಯಾರು ಅಮ್ಮ ಯಾರು ಅಂತ ಕೇಳ್ತಾನೆ ಇದೆಯಲ್ಲ, ಹುಚ್ಚಿಗೆ ಚಿತ್ತೈತೇನೋ ನಿಂಗೆ? ಇಷ್ಟು ಸಹ ಇದ್ದಿದ್ದು ಇವತ್ತು ಅಮ್ಮ ಯಾರು ಅಂತ ಕೇಳ್ತಾ ಇದೀಯ, ಏನಾಗೈತೆ ನಿಂಗೆ? ನಾವು ನಿನ್ನ ಹೆತ್ತಿಲ್ಲ ಕಣೋ, ನಿನ್ನ ಹೆತ್ತವಳು ಯಾವಳು? ತಗೊಂಬಂದು ಸಾಕ್ತಾ ಇದೀವಿ, ನಮ್ಮ ಕರ್ಮ ಏನೀಗ? ಗಂಗಾ
ಏನ್ ಮಾತಾಡ್ತಿದ್ಯಾ ನೋಡಿ, ಅವನ್ ಮಗು ಹತ್ರ ಮಾತಾಡೋ ಮಾತಾಡಿದ್ರು. ನಿನ್ ಮಮ್ಮಗ ಎಂತ ಪ್ರಶ್ನೆ ಕೇಳ್ತಾನೆ ನೋಡ್ದ? ಸುಳ್ಳು ಪ್ರಶ್ನೆ ಕೇಳಿ ಅಂತ ನಾವು ಇವನು ಅಷ್ಟು ಪ್ರೀತಿಯಿಂದ ಸಾಕಿದ್ದು. ಇವನು ಕೇಳಿದ ಒಂದೇ ಒಂದು ಪ್ರಶ್ನೆ ಅಂತ ನಾವ್ ಇಡೀ ರಾತ್ರಿ ನಿಂತಾನೆ ಮಾಡಿಲ್ಲ ಗೊತ್ತಾ? ನಾವಿಬ್ರು ಏನು ಕಡಿಮೆ ಮಾಡಿದೀವಿ? ಬೇಡ ಬೇಡ, ಇಂತ ಮಗನೇ ಬೇಡ, ಬೇಡವೇ ಬೇಡ. ನಮ್ಗೆ ಮಗನೇ ಆಗ್ಲಿಲ್ಲ ಅಂತ ಎದೆ ಮ್ಯಾಕೆ ಕಲ್ಚಪ್ಪಿ ಹೇಳ್ಕತೀವಿ? ಏನಾಗೋಯ್ತ ನಿಂಗೆ? ಯಾಕೆ ಹಿಂಗೆಲ್ಲ ಮಾತಾಡ್ತಿದ್ಯಾ? ಯಾರೋ ನಿನ್ ತಲೆ ಕೆಡಿಸಿದ್ದಾರೆ ಹೇಳೋ. ಅಜ್ಜಿ, ಏನಜ್ಜಿ ಇದು? ನನ್ನ ಹೆತ್ತೋಳು ಯಾರು ಅಂತ ತಿಳ್ಕೊಳ್ಳೋ ಅಧಿಕಾರ ನಂಗಿಲ್ವಾ? ಇವರೆಲ್ಲ ಯಾಕೆ ಹೀಗೆ ಮುಚ್ಚಿಡ್ತಾ ಇದಾರೆ? ಅಂದ್ಮೇಲೆ ಸಮಥಿಂಗ್ ಇಸ್ ರಾಂಗ್ ಸಮ್ವೇರ್ ಅಂತಾಯ್ತು. ಇದರಿಂದ ಏನೋ ತಪ್ಪು ನಡೆದಿದೆ ಅಂತಾಯ್ತು. ಇವರಿಬ್ರು ಸೇರ್ಕೊಂಡು ನಮ್ಮ ಅಪ್ಪಂಗೆ ಮೋಸ ಮಾಡಿದ್ದಾರೆ. ಯಾರನ್ನ ಕೇಳಿ ಒಳಗಡೆ ಬಂದೆ? ಜಮೀನ್ದಾರ್ ಮನೆ ಬರ್ಬೇಕಾದ್ರೆ ಒಂದ್ ವಾರದ ಮುಂಚೆ ಅಪ್ಪಳೆ ತಗೋಬೇಕು. ಗಂಡ ಹೆಂಡತಿ ಮೇಲೆ ಅನುಮಾನ ಪಡೋದನ್ನ ನೋಡಿದ್ದೀನಿ, ಅತ್ತೆ ಸೊಸೆ ಮೇಲೆ ಅನುಮಾನ ಪಡೋದನ್ನ ಕೇಳಿದ್ದೀನಿ, ಆದ್ರೆ ಹೆತ್ತ ಮಗ ಮಣ್ಣಿನ ಪವಿತ್ರವಾದ ಜಲ ಗಂಗಾ ಜಲ ಅದಿವಳು ಪತಿವ್ರತ ಶಿರೋಮಣಿ ಪಾರ್ವತಿಯ ಸ್ವರೂಪ ಇವಳು. ಇಂತಹ ಮಹಾ ತಾಯಂದ್ರ ಮೇಲೆ ನರ್ಮಾನ ಪಡ್ತಿದ್ದೆ. ದೇವ್ರು ಒಂದ್ ಮಗುನ ಹೆಣ್ಣಿನ ಮುಖಾಂತರ ಸೃಷ್ಟಿ ಮಾಡ್ತಾನೆ. ಮಗು ತಲೆಯಲ್ಲಿ ಏನು ಇರೋದಿಲ್ಲ, ಖಾಲಿ ಡಬ್ಬಿ ಡಬ್ಬಿ ತರ ಬಂದ್ಬಿಡುತ್ತೆ ಅಷ್ಟೇ. ತಾಯಿ ತನ್ನ ಎದೆ ಹಾಲು ಕುಡಿಸ್ತಾಗ್ಲೆ ಆ ಮಗು ಜ್ಞಾನ ಅನ್ನೋ ಬರೋದು. ಆ ಕೆಲ್ಸ ಇವರಿಬ್ರು ಮಾಡಿದ್ದಾರೆ, ತಮ್ಮ ಎದೆ ಹಾಲನ್ನ ನಿನಗೆ ಕುಡಿಸಿದ್ದಾರೆ. ಈಗ ಹೇಳು, ಈಗ ಹೇಳು, ನೀನ್ ಯಾರ ಮಗ ಅಂತ? ಇದ್ರ ಬಗ್ಗೆ ಅವರಿಬ್ರು ಕಿತ್ತಾಡ್ಬೇಕು, ಹೊಡೆದಾಡ್ಬೇಕು. ಅವರಿಬ್ರೇ ಸುಮ್ಮನಿದ್ದಾರೆ, ಇಬ್ರು ಹೊಂದ್ಕೊಂಡು ನಿನ್ನ ಒಂದೇ ತರ ನೋಡ್ಕೋತಾ ಇದ್ದಾರೆ. ಏ, ಈ ಪ್ರಪಂಚದಲ್ಲಿ ಕಾಸು ಕೊಟ್ಟರು ಸಿಗದೆ ಇರೋದು ಒಂದೇ ಒಂದ್ ಕಡೆ, ಅದು ತಾಯಿ ಪ್ರೀತಿ. ಮಗನೇ, ಅದು ನಿನಗೆ ಡಬ್ಬಲ್ ಸಿಕ್ಕಿದೆ. ಈ ಜಗತ್ತಲ್ಲಿ ಯಾರಿಗೂ ಇಂಥ ಭಾಗ್ಯ ಸಿಕ್ಕಿಲ್ಲ, ಸಿಗೋದಿಲ್ಲ. ಈಗ ಹೇಳು, ನೀನ್ ಯಾರ ಮಗ ಅಂತ ಹೇಳು. ಇಬ್ರು ಹೆಂಡತಿಯನ್ನ ಕಟ್ಕೊಂಡವರೆಲ್ಲ ತಲೆ ತಗ್ಗಿಸ್ತಾರೆ, ಆದ್ರೆ ನಾನ್ ಹೆಮ್ಮೆ ಪಡ್ತೀನಿ. ಇಂತಹ ದೇವತೆಯನ್ನ ಕೈ ಹಿಡಿದ್ನಲ್ಲ ಅಂತ ನಾನ್ ಹೆಮ್ಮೆ ಪಡ್ತೀನಿ. ಆದ್ರೆ ಅದೇ ಸಮಯದಲ್ಲಿ ನಿನ್ನಂತವನ್ಗೆ ಜನ್ಮ ಕೊಟ್ಟಲ್ಲ ಅಂತ ದುಃಖ ಪಡ್ತೀನಿ. ಬಿಡಿಪ್ಪ, ಮನುಷ್ಯ ಕೆಲವನ್ನ ಕೊಂಡ್ಕೋತಾನೆ, ಕೆಲವನ್ನ ಪಡ್ಕೋತಾನೆ. ನೀನ್ ಪಡ್ಕೊಂಡಿದ್ಯಾ? ಕಳ್ಕೋಬೇಡ, ಕ್ಷಮೆ ನಿಮ್ ತಾಯಿಂದ್ರ ಹತ್ರ ಕೇಳು. ಅಮ್ಮ, ತಪ್ಪಾಯ್ತಮ್ಮ, ಕ್ಷಮಿಸ್ಬಿಡಿ. ಯಾರೀ ಗಾಲಕ್ಕೆ ಹೋಗಿಲಿ, ಎಲ್ಲಿರುವುದು? ಮಗವನ್ನು ಕಂಡೆ ನೀ
ಇಲ್ಲಿವರೆಗೂ ಇಂತ ಕೋಗಿಲೆ ಕಟ್ಟಾನ ನಾನ್ ಕೇಳೇ ಇರ್ಲಿಲ್ಲ ಕಣಪ್ಪ ಮಾದೇಶ್ವರ. ಇದು ಕೋಗಿಲೆ ಅಲ್ಲ, ಹುಬ್ಬಳ್ಳಿ ಎಮ್ಮೆ. ಅಯ್ಯೋ ಅನ್ನೋದು ಗೊತ್ತಿಲ್ಲ ನಿಂಗೆ, ಮೋಟರ್ ಬೈಕ್ ಇಳಿಬಾರ್ದು ಅಂತ ಯೋ ಎಲ್ಲೊಡೈತಿಯ ನೀನು, ಬತ್ತಿಯ ಹೋಗು ನೀನು. ಏ ನಂಗೆ ಹೋಗ್ತಾ ಇದೀಯಾ? ನಾನು ಹೂವ ಕೊಟ್ರಿ ಊರಲ್ಲಿ ಯಾರು ಬೇಡನಲ್ಲ ಗೊತ್ತಾ, ತಗೋ ಹೂವ. ತಗೊಂಡು ಹೋಗಿ ನಿಮ್ಮಮ್ಮನ ಕೊಡು. ತಗೊಳೆ ತಗೋ. ಇದು ಪರಮೇಶಿ, ತೇರ್ ನಮ್ಮನೆ ಕಡೆ ತಿರುಗ್ಬಿಟೈತೆ. ಹಳ್ಳ ಇರೋ ಕಡೆ ನೀರ್ ಹರಿತದೆ, ಹೆಣ್ಣಿರೋ ಕಡೆ ಗಂಡಿನ ಕಡೆಯವ್ರು ಬರ್ತಾರೆ. ನೀನು ಹೂ ಅಂದ್ರೆ ನಾನ್ ನಿನ್ ಬೀಗ ಹಾಕ್ತೀನಿ. ಓ ಸಂತೋಷ, ಯಾರು ಬೇಡ ಅಂದಿದ್ದು, ಬನ್ನಿ ಒಳಗ್ ಕೂತ್ ಬರ್ತಾನವ. ಯಾವ ಅವ್ನ್ ಬೀಗ ಬೀಗದಸ್ಲು. ಆ ಏಯ್, ನಿನ್ ಯಾವನ್ನ ಇಲ್ಲಿ ಬರಕ್ ಹೇಳಿದ್ದು? ಬವಾದು ಸದ್ದು ಬಾಯ್ಲಿ. ಹುಲಿ ಹುಲಿ ಸ್ನೇಹ ಮಾಡಬೇಕು, ಕತ್ತೆ ಸ್ನೇಹ ಅಲ್ಲ. ಬೆಟ್ಟಪ್ಪ ಈ ಊರಿನ ಯಾವ ಪಟ್ಟಿ ಮಗನ ಬಾಯಿಂದಾನೂ ನನ್ನ ಹೆಸರು ಬಂದಿಲ್ಲ. ನೀನ್ ಕೂಗಿದೀಯ, ನಾನೇ ರಾಜ ಕಡೆ ಬೋರ್ಡ್ ಹಾಕಿದ್ದೀನಲ್ಲ, ನನ್ನ ಮನೆಯಾಗ ಹೆಣ್ಣದೆ ಯಾರಾದ್ರೂ ಬಂದು ನೋಡ್ಕೊಂಡು ಹೋಗಿ ಅಂತ. ಈ ಬೆಟ್ಟಪ್ಪನ ಮನೆ ಸಂಬಂಧ ಮಾಡಕ್ಕೂ ಯೋಗ್ಯತೆ ಇರ್ಬೇಕಲ್ಲ ಯೋಗ್ಯತೆ. ಏನ್ಲ ಇದೆ ನಿನ್ಗೆ? 200 ಎಕರೆ ಜಮೀನು, ಆಮೇಕೆ 50 ಎಕರೆ ಅರಿಕೆ ತೋಟ, ಆಮೇಕೆ 6 ಕೋಟಿ ರೊಕ್ಕ. ಜನ ಹೆಣ್ ಕೆಳಗ್ ಬರೋವಾಗ್ಲೇ 10 ಜನ ಬರ್ಲಿಲ್ಲ ನಿನ್ ಯೋಗ್ಯತೆಗೆ. ಅದೇ ಈ ಬೆಟ್ಟ ಒಂಟ್ರೆ 10 ಊರು ಹಿಂದೆ ಹರ್ಕೊಂಬತ್ತದೆ. ಒಬ್ಬ ಮನುಷ್ಯನ ಯೋಗ್ಯತೆ ಗೊತ್ತಾಗೋದು ಎರಡೇ ಜಾಗದಲ್ಲಿ. ನೀನ್ ತಾಳಿ ಕಟ್ಟುವಾಗ ಎಷ್ಟ್ ಜನ ನಿನ್ಗೆ ಅಕ್ಷತೆ ಹಾಕೋಕ್ ಬರ್ತಾರೆ, ನೀ ಸತ್ತಾಗ ಎಷ್ಟ್ ಜನ ಮಣ್ಣು ಹಾಕಕ್ ಬರ್ತಾರೆ ಅನ್ನೋದ್ರ ಮೇಲೆ ನೀನೇನ್ ಸಂಪಾದನೆ ಮಾಡಿದೆ ಅನ್ನೋದು ಗೊತ್ತಾಯ್ತದೆ. ಜನನ ಸಂಪಾದನೆ ಮಾಡೋದಕ್ಕೂ ಗುಣ ಇರ್ಬೇಕಲ್ಲ ಗುಣ, ಅದು ನಿನ್ಗೆಲ್ಲ ಐತೆ ಹುಡುಗಾಡಿ. ಅಪ್ಪಯ್ಯ, ನಾವು ಅವನ ಸಂಬಂಧ ಬೆಳೆಸಿದ್ರೆ ಇವನ್ ಗಂಟೆ ಹೋಗುತ್ತೆ? ನಾವಿಲ್ಲಿದ್ದೀವಲ್ಲ ಅದೇ ದೊಡ್ಡ ತಪ್ಪು, ಯಾವುದಕ್ಕೂ ಸ್ವಾತಂತ್ರ್ಯ ಇಲ್ಲ. ಮೊದ್ಲು ಈ ಮನೆ ಬಿಟ್ಟು ಹೋಗ್ಬೇಕು. ನಡೀರಿ ಎಳಸ ಮುಂಡೆದೆ, ಅವನಿರೋ ಗಂಟ ಎಲ್ಲ ಒಂದು, ಅವನು ಹೋದ್ಮೇಕೆಲ್ಲ ನಿಂದೆ ಅಲ್ವೇನಲ್ಲ, ಅಲ್ಲಿ ಗಂಟ ಓಸಿ ಅದುಮ್ಕೊಂಡಿರು. ಇಷ್ಟೊಂದು ಕಸ ಕಡ್ಡಿ ಬಿಟ್ಕೊಂಡಿದ್ರೆ ರೋಗ ರುಜಿನ ಬರದಲ್ಲ ಇನ್ನೇನಾಯ್ತವೆ? ಗಬ್ನನ್ ಮಕ್ಕಳು ತಗೊಂಬಂದು ಏನಯ್ಯ, ನಾನ್ ನೋಡ್ಬಿಟ್ಟು ಓಡೋಯ್ತಾ ಇದೀಯ ತಪ್ಪಿಸ್ಕೊಂಡು, ಈ ಡುಮ್ಮಿನ ಮದ್ವೆ ಆಗ್ಬೇಕಾಗುತ್ತೆ ಅಂತ
ಓಡೋಯ್ತಾ ಇದ್ಯಾ? ನನಗಿಂತ ಒಂದ್ ಹುಡುಗಿ ಮೈನ ಅವಳು ಗಂಡನ್ ಬಿಟ್ಟು ಬೇರೆ ಯಾರು ನೋಡಂಗಿಲ್ಲ, ಈಗ ನೀ ಎಲ್ಲ ನೋಡ್ಬಿಟ್ಟಿದ್ಯಾ. ಓಹೋ, ಏನ್ ಬೆಣ್ಣೆ ಮಾಡಿರೋ ಮೈ ನಿಂದು. ಪಂಚಾಯತಿ ಕಟ್ಟೆ ಗೆಲ್ಬಿಟ್ಟು ಜಮೀನ್ದಾರ್ ಕರ್ಸ್ಬಿಡ್ತೀನಿ, ಮರ್ಯಾದೆ ನನ್ ಕೊಳ್ಳ ತಾಳಿ ಕಟ್ಟಿದ್ರೆ ಸರಿ. ಅಯ್ಯಯ್ಯೋ, ನಾನು ಇವ್ಳು ಕೊಳ್ಳ ತಾಳಿ ಕಟ್ಬೇಕಂತಲ್ಲಪ್ಪ, ಯಾರು ಇಲ್ವಲ್ಲಪ್ಪ ಜಾಯ ಹೇಳಕ್ಕೆ, ಈ ಕರ್ನಾಟಕ ಕತೆ ನೋಡಕ್ ಯಾರು ಇಲ್ವಲ್ಲಪ್ಪ. ನಾನು ಯಾರಿದ್ದಾರ ನಿನ್ಗೆ? ಬಾರೋ ಬಳ್ಳಾರಿ, ನನ್ ಭಾಗಕ್ಕೆ ಕಾಶಿ ವಿಶ್ವನಾಥ ಬಂದಾಗ ಬಂದ್ಬಿಟ್ಟೆ ಕಣು. ನೋಡು, ಎಲ್ಲ ಗೊತ್ತದೆ ಕಣು. ನಾನು ಇವ್ಳ ಮದುವೆ ಆಗ್ಬೇಕಂತಲ್ಲ. ಯಾಕೆ? ಅವಳೇನು ಹೆಣ್ಣಲ್ವಾ, ನಾಯಿ ಹಸ್ತಿದೆ, ಅನ್ನ ಅಳಸಿದೆ, ನಿನಗೂ ವಯಸ್ಸಾಗದೆ. ನಿಲ್ಸಲೆ, ಬಟ್ಟ ಗಿಟ್ಟ ಅಂತಂದ್ರೆ ತಟ್ಟು ಬಿಡ್ತೀನಿ. ಗೌರವದಿಂದ ಭಾವ ಅಂತ ಕರಿಬೇಕು. ಭಾವ? ಅವಳು ಯಾರು ಅನ್ಕೊಂಡಿದ್ಯಾ? ನನ್ನ ತಂಗಿ, ಚಿಕ್ಕಪ್ಪನ ಮಗಳು. ಯಾರಲ್ಲಿ? ತಗೊಳ್ಳಿ, ಮಗಳೇ ತಗೊಳ್ಳಿ. ಏಯ್ಯಮ್ಮ, ಬಾವ ಹಿಂಗೆ ಮಜ್ಜಿಗೆ ಅಂದ್ರೆ ಬಾಳ ಇಷ್ಟ, ಮಜ್ಜಿಗೆ ಕುಡಿಸಮ್ಮ. ಬಾ ಬೇಟ ಬಾ. ಹಾ, ಸರ್ಕಳೆ ಸರ್ಕಳೆ. ಊರಾಚಿರುವ ಸರ್ಕಾರಿ ಸ್ವಾಮ್ಯದ ಗ್ರಾನೈಟ್ ಕ್ವಾರಿಯನ್ನು ಸಾರ್ವಜನಿಕ ಹರಾಜು ಕರೆಯಲಾಗಿದೆ. ಸರ್ಕಾರಿ ಬೀಟ್ 1 ಲಕ್ಷ ರೂಪಾಯಿ. 3 ಲಕ್ಷ, 3 ಲಕ್ಷ, 3 ಲಕ್ಷದ 1. ಸಣ್ಣ, ಎಷ್ಟಾದ್ರೂ ಚಿಂತೆ ಇಲ್ಲ, ಕೂಗು. 15 ಲಕ್ಷ. 15 ಲಕ್ಷ, 15 ಲಕ್ಷದ 1. ಯಾರ್ರಿ ನೀವು? ನಾವ್ ಎಷ್ಟೇ ಲಕ್ಷ ಕೂಗಿದ್ರು ಅದ್ರ ಮೇಲೆ 1 ಅಂತ ಒಗ್ಗರಣೆ ಆಗ್ತಾ ಇದ್ರ? ಯಾರು ಎಷ್ಟೇ ಕೂಗಿದ್ರು ಅದ್ರ ಮೇಲ್ 1 ಅಂತ ನಮ್ಗೆ ಅಪ್ಪಣೆ ಆಗಿದೆ. ಅವ್ರಿಗೆ ಕೂಗೋ ಕೇಂದ್ರಿ ಆಗಿದೆ, ಅವ್ರೇನ್ ಬಾಯಲ್ ಕಡುಪ್ ತುರ್ಕೊಂಡಿದಾರ? ಇದು ಸರ್ಕಾರಿ ಜಾಗ, ಅವ್ನ ಮಾವನ್ ಮನೆ ಅಲ್ಲ, ಮನಸ್ಸಿಗೆ ಬಂದಾಗ ನಡ್ಕೊಳಕ್ಕೆ. ನಮಸ್ಕಾರ. ಯಾರಲ್ಲ ಬೋಳಿಸಿದ್ದು? ಕ್ಷೌರದವನು. ಅಷ್ಟು ಗೊತ್ತಾಕಿಲ್ವ ನಂಗೆ? ಹೇಳ್ತಲೆ ಕೊಟ್ಟೆ, ತಿರುಪತಿ ಕೊಟ್ಟೆ. ಅದು ಬಿಟ್ರೆ ಇನ್ನೇನ್ ಕೊಡ್ತೀಯ ಅಲ್ಲಿ? ಹಾ, ಕುಂತ್ಕ. ಎಲ್ಲಾದ್ರೂ ಉಂಟೆ, ನಿಮ್ ಮುಂದೆ ನಾನ್ ಕೂತ್ಕೊಳ್ಳದಾ? ನೀವು ಕೊಟ್ಟ ದುಡ್ಡಲ್ಲಿ ಓದಿ ನಾನು ಈ ಕುರ್ಚಿಲಿ ಕೂತಿದ್ದೀನಿ, ಆ ಋಣ ತೀರ್ಸಕ್ಕಾಗತ್ತಾ? ಅದನ್ನ ಬಾಯಲ್ಲಿ ಹೇಳದೆ ಮಾಡಿ ತೋರಿಸಿದ್ರೆ ಚೆನ್ನ. ಖಂಡಿತ, ಅಂಥ ಅವಕಾಶ ಸಿಕ್ಕಿದ್ರೆ ಸಾಕು ಅಂತ ಆ ದೇವ್ರ ಹತ್ರ ಬೇಡ್ಕೋತಾ ಇದ್ದೆ. ಈಗ ಬಂದೈತೆ ಮಗ, ನಮ್ಮೂರಾಚೆಗಿರೋ ಕ್ವಾರಿನ ನಮ್ ಬಿಳಿಗಿರಿ ತಗಬೇಕು ಅಂತ ಆಸೆ ಪಟ್ಟವನೆ, ಅದು ನಮಗ್ ಸಿಗಬಾರ್ದು ಅಂತ ಆ ಬೆಟ್ಟ ತಡಿತಾವನೆ. ನೀ ಹಂಗಾರ ಮಾಡಿ ಅದನ್ನ ನಮ್ ಬಿಳಿಗಿರಿ ಹೆಸರಿಗೆ ಮಾಡಿಸ್ಬಿಟ್ರೆ ನಮ್ಮ ಋಣನ ಸ್ವಲ್ಪ ಕಡಿಮೆ ಮಾಡ್ದಂಗ ಆಯ್ತದೆ. ಅಷ್ಟೇ ತಾನೆ ಆಯ್ತು ಅಂತ ತಿಳ್ಕೊಳ್ಳಿ, ನೀವು ಹೊರಡಿ, ನಾನು ನೋಡ್ಕೋತೀನಿ. ಅಷ್ಟೇ ಸಾಲ್ದು, ಯಾವ್ದಾದ್ರೂ ಒಂದ್ ಕೇಸ್ನಲ್ಲಿ ಬುಕ್ ಮಾಡಿ ನಾನು ಒಳಗಡೆ ಹಾಕಿಸ್ಬಿಡಿ. ಆಯ್ತು, ಥ್ಯಾಂಕ್ ಯು. ಕೈಗಿಳಿಸಿ, ಕುರ್ಚಿ ಮರ್ಯಾದೆ ಕೊಡಿ, ಕೂತ್ಕೊಳ್ಳಿ. ನಾವ್ ಬರ್ತೀವಿ ಕಣಮಗ, ಕುಂತ್ಕೊಳಪ್ಪ. ಹೇಳಿದ್ದು ಗಪ್ತಿ ಮಾಡಿಕೋ, ನಾವ್ ಆಚೆಗೋದ್ ಮ್ಯಾಕೆ ಮರ್ತಿರ್ಬಿಟ್ಟಿಯ. ತೆಗಿಲೋ. ಎಲ್ಲಾದ್ರೂ ಉಂಟೆ, ನಾನ್ ನಿಮ್ ಮುಂದೆ ಕೂತ್ಕೊಳ್ಳೋದಾ? ನಿಮ್ ಅನ್ನ ತಿಂದು ಬೆಳೆದವನು,
ನಿಮ್ ಮುಂದೆ ಕೂತ್ಕೊಳಕಾಗತ್ತಾ? ಇದು ಮಾತನಾಗಿರಬಾರ್ದು, ಮನಸ್ಸಿನ ಒಳಗಡೆ ಇರಬೇಕು. ಕೂತ್ಕೋ. ಪರವಾಗಿಲ್ಲ, ಕೂತ್ಕೊಳ್ಳಯ್ಯ. ಊರಾಚೆ ಒಂದ್ ಕಲ್ಲಿನ ಬೆಟ್ಟ ಐತೆ. ಹೌದು. ಅದನ್ನ ಮುತ್ಕನ್ ಕಡೆಯವ್ರು ತಗೋಬೇಕು ಅಂತ ಬೋ ಪ್ರಯತ್ನ ಮಾಡ್ತಾವ್ರೆ. ಗೊತ್ತು. ನಾನ್ ತಗೋಬಾರ್ದು ಅಂತ ನನ್ನ ಬೇರೆ ತಡಿತಾವ್ರೆ. ಅದು ಗೊತ್ತು. ಕೂತ್ಕೊಳ್ಳಯ್ಯ. ನಾನ್ ಕೂತಿರ್ಬೇಕಾದ್ರೆ ಪದೇ ಪದೇ ನೀನ್ ನಿಂತ್ಕೋತಾ ಇದ್ರೆ ಒಬ್ಬ ಅಧಿಕಾರನ ಅವಮಾನ ಮಾಡ್ದಂಗೆ ಆಯ್ಕಿಲ್ವಾ? ಅಂತ ಒಂದ್ ಕೆಟ್ಟದ್ದು ನನಗೆ ಬೇಕಾ? ನಿನಗ್ ನಿಜವಾಗ್ಲೂ ಒಳ್ಳೇದ್ ಮಾಡ್ಬೇಕು ಅಂತ ನಿನ್ ಮನಸ್ನಾಗ ಏನಾದ್ರೂ ಇದ್ರೆ ಆ ಬೆಟ್ಟ ನನ್ನ ಹೆಸರಿಗೆ ಬರ್ಸ್ಬೋದು. ಆದ್ರೆ ಬೇರೆ ಯಾರಾದರೂ ಅದನ್ನ ತಗೊಂಡ್ರೆ ಹುಷಾರ್. ಅಯ್ಯೋ ದೇವ್ರೇ, ಅಯ್ಯೋ ದೇವ್ರೇ, ನಿನಗ್ ಬೇರೆ ಕೊಟ್ಬಿಟ್ಟೆ ಇದು. ಹಲೋ ಸರ್, ಗುಡ್ ಮಾರ್ನಿಂಗ್ ಸರ್. ನಾನ್ ಸರ್ ಪುಟ್ಸ್ವಾಮಿ ಮಾತಾಡ್ತಾ ಇರೋದು. ಮುಂದಿನ ತಿಂಗಳು ಟ್ರಾನ್ಸ್ಫರ್ ಮಾಡ್ತೀನಿ ಅಂತಿದ್ರಲ್ಲ ಸರ್, ಈ ತಿಂಗಳೇ ಮಾಡ್ಬಿಡಿ ಸರ್. ಇವತ್ತೇ ಮಾಡ್ಬಿಡಿ ಸರ್. ಅಯ್ಯೋ ಶಿವನೇ, ವಿಷ ಮೈಗರ್ ಬಿಡದೆ ಅವ ನೀವು ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರು ಏನು ಪ್ರಯೋಜನ ಆಗಲ್ಲ ಕಣವ್ವ. ಹಂಗಂದ್ರೆ ಪಂಡಿತ್ರೆ, ಇವಳಿಗೇನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನಾನು ಮಾತ್ರ ಬದುಕಿರಕ್ಕಿಲ್ಲ. ಹೆಂಗಾರ ಮಾಡಿ ಅವಳನ್ನ ಕಾಪಾಡಿ, ಅದಕ್ಕೆ ಏನ್ ದುರ್ಬೇಕಾದ್ರೂ ನಾ ಕೊಡ್ತೀನಿ. ನನ್ ಕೈಲಿ ಏನೈತೆ ಮಗ, ಅದ್ಯಾವ್ರೆ ಕಾಪಾಡ್ಬೇಕು? ಅದ್ಯಾವ ಹೆಂಗ್ ಕಾಪಾಡ್ತಾನೆ ಪಂಡಿತ್ರೆ? ಇವರಿಬ್ರು ಒಂದೇ ಚಪ್ಪರ್ದಾಗ ಒಬ್ಬನ ಕೈನಾಗೆ ತಾಳಿ ಕಟ್ಟಿಸ್ಕೊಂಡ್ರು. ಅಂದೇ ಊರ್ ಜನ ಎಲ್ಲ ಮಾತಾಡ್ಕೊಂಡ್ರು ಇವ್ರ ಮನೆಯಾಗೆ ಏನಾರು ಆಯ್ತದೆ ಅಂತ. ಅದೀಗಾಗದೆ ದ್ಯಾವಿ ಮುನ್ನಿಸ್ಕೊಂಡ್ರೆ ಹಿಂಗೆಲ್ಲ ಆಗೋದುಂಟು. ಈ ಮಗಿನ ಇಲ್ಲೇ ಕುಂಡ್ರಿಸ್ಬಿಟ್ಟು ಇವ್ರ ವಂಶದವರು ಯಾರು ಬ್ರಹ್ಮಚಾರಿಗಳು ಒದ್ದೆ ಮೈನಾಗೆ ಕೆಂಡ ತುಳಿದು ಅಮ್ಮನವ್ರ ಮನ್ಸನ್ನ ತಂಪು ಮಾಡಿದ್ರೆ ಈ ಮಗ ಬದುಕಬಹುದು. ಮನೆಯಾಗ ಯಾರು ಗಂಡಸರು ಇದ್ದಂಗಿಲ್ಲ, ಬ್ರಹ್ಮಚಾರಿಗಳಂತೂ
ಬೆಳಗಿರಿ ಬೆಟ್ಟ ಇಲ್ದಿದ್ರೆ ಇವತ್ತೇ ಉಳ್ಳ ನಾವು ನೋಡ್ತಾನೇ ಇರಲಿಲ್ಲ. ಕೆಂಡ ತೊಳೆದು ಅವನ ಕಾಲೆಲ್ಲ ಬೊಬ್ಬೆಯಾಗ್ಬಿಟ್ಟವೆ. ಈ ಔಷಧಿನ ಯಾರ ಕೈಯಲ್ಲಾದ್ರೂ ಅವನಿಗೆ ಕೊಟ್ಟು ಕಳಿಸಿ ಅಂತ ಕಂಗ ಹೇಳಿದ್ಲಪ್ಪ. ಕೇಸ್ನ ಅವನ ಬುಕ್ ಮಾಡಿ ಒಳಗಡೆ ಹಾಕಿಸ್ಬಿಡಿ. ನಮ್ಮಾವ ಕೆಂಡ ತುಳಿದ್ರು, ಅವ್ರ ಕಾಲಕ್ಕೆ ಗಾಯ ಆಯ್ತು ಅಂತ ನಿಮ್ ತಂದೆ ಬಂದು ಔಷಧಿ ಹಚ್ಚಿದ್ರು. ಪ್ರೀತಿ ಇಲ್ದೆ ಹೋದ್ರೆ ಇದೆಲ್ಲ ನಡೆಯೋಕ್ ಸಾಧ್ಯನೇ ಇಲ್ಲ. ಯು ಆರ್ ಕರೆಕ್ಟ್, ಇಬ್ರಿಗೂ ಒಬ್ರ ಮೇಲೆ ಒಬ್ರಿಗೆ ಪ್ರೀತಿ ಇದ್ದೇ ಇದೆ. ಆದ್ರೆ ಬ್ರಿಡ್ಜ್ ಸರಿ ಇಲ್ಲ, ಅದನ್ ಸರಿಪಡಿಸ್ಬೇಕು. ಮಂಜು, ನಾಳೆ ನಾನ್ ನಿಮ್ ಮನೆಗ್ ಬರ್ತೀನಿ. ಏನೋ ನಮ್ಮನೆಗ್ ಬರೋದಾ ನೀನು? ಯಾಕೆ? ನಮ್ಮನೆಯಲ್ಲಿ ನಾ ಕೊಂದೇ ಹಾಕ್ಬಿಡ್ತಾರ ಅಷ್ಟೇ. ನನ್ ತಾತನ್ ಮನೆಯಲ್ಲಿ ನನ್ ಪ್ರಾಣ ಹೋಗೋದಾದ್ರೆ ಅದಕ್ಕಿಂತ ಸಂತೋಷ ನನಗ್ ಬೇರೆ ಯಾವುದೂ ಇಲ್ಲ. ಆದ್ರೆ ನಾವಿಬ್ರು ಮದುವೆ ಆಗ್ಬೇಕು ಅಂದ್ರೆ ಇಂಥ ಪ್ರಯತ್ನಗಳು ನಡೀಲೇಬೇಕು. ನಾಳೆ ನಿನಗೆ ನಿಮ್ಮ ಮನೇಲಿ ಸಿಗ್ತೀನಿ. ಏನು ಆತರ ಎಲ್ಲ ಮಾಡ್ಬೇಡ, ನಿಂತ್ಕೋ ಅನು.
ರಮ್ಯ. ಇದರಲ್ಲಿ ಇಂತಹ ಒಂದು ಸದ್ದು ಬರುತ್ತೆ ಅಂತಾನೆ ನನಗೆ ಗೊತ್ತಿರಲಿಲ್ಲ. ನುಡ್ಸವ ನುಡ್ಸು.
ಎಷ್ಟು ಧೈರ್ಯ, ಎಷ್ಟು ಧೈರ್ಯ ನಿನಗೆ! ಆ ಕಡೆ ಬೀಸೋ ಗಾಳನ್ನು ಇದ್ ಕಡೆ ಬರಬಾರ್ದು ಅಂತ ಅನ್ಕೊಂಡಿರೋ ನಾನು ಅಂತದ್ರಾಗೆ ಆ ಮನೆಗೆ ಹೋಗಿ ಬಂದಿದ್ಯಾ ನೀನು? ಹೊಡಿಲಿ ಬಿಡು. ನಾನು ಯಾಕೆ ಮಾಮ ಮನೆಗೆ ಹೋಗ್ಬಾರ್ದು? ಮಾತಾಡಿ ಮಾಮ, ಯಾಕೆ ಹೋಗ್ಬಾರ್ದು? ದ್ವೇಷ ನಿಮ್ಗೆ ಅವ್ರಿಗೂ ಅಷ್ಟೇ, ನನಗಿಲ್ವಲ್ಲ. ಬುದ್ಧಿ ಆಯ್ತೇನ್ ಮಗನಿಗೆ? ಇವಂತ ಮಾತಾಡೋದಕ್ಕೆ ನಾವೇ ಎದುರ್ಕತೀವಿ ಅಂತದ್ರಾಗ ನೀನು ಅದೇ ಅದೇ ನೀವೆಲ್ಲ ಮಾಡ್ತಿರೋ ದೊಡ್ಡ ತಪ್ಪು. ಮಾತಾಡದೆ ಸುಮ್ನೆ ಇರೋದ್ರಿಂದ ಇವ್ರಿಗೆ ಇವ್ರು ಮಾಡ್ತಿರೋ ತಪ್ಪು ಅರ್ಥ ಆಗ್ತಿಲ್ಲ. ದೇವಸ್ಥಾನದಂತ ಮನೆ, ದೇವ್ರಂತ ಮನುಷ್ಯರು, ಹಾಲ್ನಂತ ಗುಣ, ಪ್ರೀತಿ ವಾತ್ಸಲ್ಯ ಮನೆಯಲ್ಲಿ ತುಂಬಿ ತುಳುಕ್ತಾ ಇದೆ. ಅದನ್ನೆಲ್ಲ ಅನ್ಭವಿಸಕ್ಕಂತೆ ದೂರ ಇರೋದು ಇವ್ರ ಕರ್ಮ. ನಮ್ಮನ್ನೆಲ್ಲ ಹೋಗ್ಬೇಡಿ ಅಂತ ಯಾಕೆ ತಡಿಬೇಕು? ಒಂದ್ ಕಡೆ ಹೋಗ್ಬಾರ್ದು ಬರ್ಬಾರ್ದು ಅಂತ ನಿರ್ಧಾರ ತಗೊಳಕ್ ಇವ್ರಿಗೆ ಎಷ್ಟು ಸ್ವಾತಂತ್ರ್ಯ ಇದೆಯೋ ಅಷ್ಟೇ ಸ್ವಾತಂತ್ರ್ಯ ನಮಗೂ ಇದೆ. ಮೂರು ಹೊತ್ತು ಅವ್ರನ್ನ ಹೊಡೆ ಇವ್ರನ್ ಬಡಿ ಇದೆ. ಇದು ಬಿಟ್ರೆ ಬೇರೆ ಪ್ರಪಂಚನೇ ಗೊತ್ತಿಲ್ವಾ ನಿಮ್ಗೆ? ಪ್ರೀತಿಯಿಂದ ಒಬ್ರು ನೋಡ್ಬೇಕು, ನಗ್ನತ್ತ ಮಾತಾಡ್ಸ್ಬೇಕು ಅಂತ ನಿಮ್ಗೆ ಅನ್ಸೋದೇ ಅಲ್ವಾ? ಅಲ್ಲಿ ಹೇಗನ್ಸುತ್ತೆ, ಹೃದಯ ಇದ್ರಲ್ವಾ ನಿಮ್ಗೆ? ಅಲ್ಲಿರೋದು ಬರೀ ಕಲ್ಲು ಕಗ್ಗಲ್ಲು. ಅಕ್ಕ ತಂಗಿ ತಾಯಿ ಹೆಂಡತಿ ಮಕ್ಕಳು ಇವರೆಲ್ಲ ಇದ್ದಿದ್ರೆ ತಾನೇ ನಿನ್ಗಿದೆಲ್ಲ ಅರ್ಥ ಆಗೋಕೆ. ನಿನ್ ಜೀವನ ಮರುಭೂಮಿ ಮಾಡ್ಕೊಂಡು ಎಲ್ರು ನಿನ್ನ ಹಾಗೆ ಇರ್ಬೇಕು ಅನ್ನೋದು ಯಾವ ನ್ಯಾಯ? ಅಂದ್ಬಿಟ್ಲು ಹೃದಯ, ನಾನು ಹೃದಯನೇ ಇಲ್ಲ ಅಂದ್ಬಿಟ್ಲು. ಹೃದಯ ಇಲ್ವಾ ನನಗೆ? ಹೃದಯ ಇಲ್ವಾ ನನಗೆ ಹೇಳವ? ಹೃದಯ ಇಲ್ದೆ, ಹೃದಯ ಇಲ್ದೆ ಈ ಬೆಟ್ಟಪ್ಪ ಇಷ್ಟು ವರ್ಷ ಇತ್ತ? ಹಂಗಾದ್ರೆ ಏನಾಯ್ತು ನನ್ನ ಹೃದಯ ಹೇಳವ? ಏನಾಯ್ತು ನನ್ನ ಹೃದಯ? ಆ ಪ್ರಶ್ನೆಗೆ ನಂತ ಉತ್ತರ ಸಿಗಕ್ಕಿಲ್ಲ. ಇನ್ಯಾರನ್ನ ಕೇಳಬೇಕು? ಅದರಿಂದ ನಿಂಗೆ ಏನಾಗಬೇಕಾಗಿದೆ? ನಿನ್ ಜಮೀನ್ದಾರ ಹೆಂಡ್ರು ಅಷ್ಟು ಸಾಕು. ಇಲ್ಲ, ನನಗದ್ ಸಾಧು. ನನಗೆ ನನ್ನ ಸ್ಥಾನ ಬೇಕು. ಅಲ್ಲ ಕಣೆ ಅಣ್ಣ, ಹೇಳ್ಬೇಡಿ. ಮುಚ್ಚಿಡ್ತಾ ಇದ್ದೀರಾ? ನಿಂಗೆ ಅದೆಲ್ಲ ಗೊತ್ತಾಗಿಲ್ಲ, ಸುಮ್ಕಿರು. ಯಾಕೆ ಸುಮ್ಕಿರ್ಬೇಕು? ಮದ್ವೆ ದಿವಸದಿಂದ ನಮ್ಮ ಅಕ್ಕ ಕೇಳ್ತಾನೆ ಅವಳೆ. ಇಷ್ಟು ವರ್ಷ ಆಯ್ತು ಸುಮ್ಕಿರು ಸುಮ್ಕಿರು ಅಂತ ನಮ್ಮ ಬಾಯಿ ಮುಚ್ಚಿಸಿದ್ಯ ಹೊರತು ಊರವ್ರ ಬಾಯಿ ಮುಚ್ಚಕ್ಕಾಯ್ತದ? ಊರವ್ರ ಬಾಯಿ ಮುಚ್ಚಕ್ಕೋಸ್ಕರನೇ ನಾನು ಬಾಯಿ ಮುಚ್ಕೊಂಡಿರೋದು ಕಣ ಲೈ. ನಾನೇನಾರ ಇವಳನ್ನ ಇರೇ ಹೆಂಡತಿ ಅಂತಂದ್ರೆ ನಾಳೆ ಅವಳು ಬೀದಿಯಲ್ಲಿ ಓಡಾಡುವಾಗ ಜಮೀನ್ದಾರ್ ಎರಡನೇ ಹೆಂಡತಿ ಹೋಗ್ತಾವಳೆ ನೋಡು ಅಂತಾರೆ. ಅವಳನ್ನೇನಾರ ಇರೇ ಹೆಂಡತಿ ಅಂದ್ರೆ ಇವಳನ್ನ ಹಂಗ ಅಂತಾರೆ. ಅದರಿಂದ ನಾಳೆ ನನ್ನ ಮಕ್ಕಳಿಗೆ ತೊಂದರೆ ಆಯ್ತದೆ. ಅವ್ರನ್ನ ಜಮೀನ್ದಾರ್ ಮಕ್ಕಳು ಅಂತ ಕರಿಬೇಕು. ಇವನು ದೊಡ್ಡ ಹೆಂಡತಿ ಮಗ, ಇವನು ಚಿಕ್ಕ ಹೆಂಡತಿ ಮಗ ಅಂತ ಕರೀಲೇಬಾರ್ದು. ಹತ್ತು ವರ್ಷದಿಂದ ಇದೆ ನನ್ನ ಕಣ್ಣು ನೋಡಿಸ್ತಾ ಇದ್ದೀರಾ ನೋಡಿ, ಇವತ್ತು ನನಗೆ ಗೊತ್ತಾಗ್ಲೇಬೇಕು. ನೀವು ಹೇಳಲೇಬೇಕು. ನಾ ಹೇಳಕ್ಕಿಲ್ಲ ಕಣೆ. ಹೇಳಲೇಬೇಕು ರೀ. ಹೇಳಕ್ಕಿಲ್ಲ ಅನ್ನಲ್ಲ,
ಹೇಳಕ್ಕಿಲ್ಲ. ಇನ್ನೊಂದ್ಕಿಂತ ಈ ವಿಷಯ ಮಾತಾಡಿದ್ರೆ ನಿನ್ ನಾಲ್ಗೆ ಕತ್ತರಿಸಿ ಬಿಡ್ತೀನಿ. ಹುಷಾರ್. ಮಾಡ್ಕೊಂಡ್ಬಿಟ್ಟೆ. ಕೆಲಸ ಮಾಡ್ಕೊಡಿ. ದುಡುಕ್ಬಿಟ್ಟೆ ಕಣೆ. ಇಲ್ಲ, ನನಗಾದ ಅನ್ಯಾಯ ನನ್ನ ಮಗನ್ಗೆ ಆಗ್ಬಾರ್ದು. ಬೆಟ್ಟ ಕುಂತ್ಕೋ ಮಗ, ಅವನಿಗೆ ಮುಡಿ ಕೊಡಬೇಕು. ಕೂದ್ಲು ಕೊಡು ಅಂದ್ರೆ ಯಾಕೆ ಮಗ ಓಡ್ ಬಂದ್ಬಿಟ್ಟೆ? ನಾ ಕೊಡಕಿಲ್ಲ. ನಮ್ಮವ್ವ ಮದ್ನಿಯೋಳ ಎಣ್ಣೆಯೋಳ ಅಂತ ಹೇಳೋ ಗಂಟ ನಾ ತಲೆ ಕೂದ್ ನಾ ಕೊಡ. ನಾಳೆ ಶುಕ್ರವಾರ ಶುಕ್ಲಪಕ್ಷ ಪೌರ್ಣಿಮೆ, ಅಮ್ಮನವರ ಉತ್ಸವ. ತಮ್ಮ ವಂಶಕ್ಕೆ ಮರ್ಯಾದೆ ಸಲ್ಲಿಸಬೇಕಾದ್ದು ನಮ್ಮ ಧರ್ಮ. ತಲತಲಾಂತರದಿಂದ ನಡ್ಕೊಂಬಂದಿರೋ ಪದ್ಧತಿ, ಅದಕ್ಕೆ ತಮಗೆ ಪೂರ್ಣ ಕುಂಭ ಸ್ವಾಗತ ನೀಡಿ ಮೊದಲನೇ ಪೂಜೆ ತಮ್ಮಿಂದಲೇ ಮಾಡಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಬಹು ಸಂತೋಷ. ಇಷ್ಟು ವರ್ಷ ನೀವು ನಂಗೆ ತೋರಿಸಿದ ಗೌರವಕ್ಕೆ ನಾನು ತುಂಬ ಋಣಿಯಾಗಿದ್ದೀನಿ. ಸಾಕು, ನಂಗೂ ವಯಸ್ಸಾಯಿತು. ಇನ್ನು ಮ್ಯಾಕೆ ನನ್ನ ಮಗನಿಗೆ ವಹಿಸ್ಬಿಡಿ. ಇಲ್ಲಿ ಗಂಟ ಅವನಿಗೆ ಯಾವ ಜವಾಬ್ದಾರಿನೂ ವಹಿಸಿರಲಿಲ್ಲ. ಇನ್ನು ಮ್ಯಾಕಿಂದ ಎಲ್ಲ ಅವನೇ ನೋಡ್ಕೊಂಡು ಹೋಗ್ಲಿ. ಜಮೀನ್ದಾರ್ ವಂಶದ ಉತ್ತರಾಧಿಕಾರಿ ಅಂತ ನಾಳೆ ಸಾರ್ ಬಿಡ್ತೀನಿ. ಆಯ್ತು ಯಜಮಾನ್ರೆ. ಇದೇನಪ್ಪಯ್ಯ ನನಗ್ಯಾಕಿದೆಲ್ಲ ಬೇಕು ಮಗ? ನಾನು ಜೀವಂತವಾಗಿರೋವಾಗ್ಲೇ ನೀನೆಲ್ಲ ಜವಾಬ್ದಾರಿನೂ ಓರ್ಬೇಕು. ಬೇಡ ಅಪ್ಪಯ್ಯ, ದೊಡ್ಡವನಿರುವಾಗ ನನಗಿದೆಲ್ಲ ಬೇಡ ಅಪ್ಪಯ್ಯ. ಅವನಿಗೆ ಕೊಟ್ಬಿಡಿ. ಸಾಕು ಅಪ್ಪಯ್ಯ ಸಾಕು. ಜೀವನವೆಲ್ಲ ಬರೀ ಕಿತ್ತಾಟ, ಕೂಗಾಟ, ಹಠ, ದ್ವೇಷ, ಯಾತಕ್ಕೋಸ್ಕರ ಇದೆಲ್ಲ? ಅವನೇ ನಮ್ಮ ಗಂಟು ಕೇಳ್ತಾ ಇಲ್ವಲ್ಲ, ಹಕ್ಕು ಹಕ್ಕು ಕೇಳ್ತಾ ಇದ್ದಾನೆ. ಕೊಟ್ಬಿಡಿ ಅಪ್ಪಯ್ಯ.
ಯಾವುದೋ ಒಂದು ಸಣ್ಣ ಕಾರಣಕ್ಕೋಸ್ಕರ ಯಾಕೆ ಮಾವಯ್ಯ ಇಷ್ಟು ದೊಡ್ಡ ಬಿರುಕು? ಇವತ್ತು ನೀವು ಇದನ್ನ ಸರಿ ಮಾಡದೆ ಹೋದ್ರೆ ಮುಂದಿನ ಪೀಳಿಗೆಗೂ ಈ ರೋಗ ಅಂಟ್ಕೊಂಡ್ಬಿಡ್ತದೆ. ಯಾಕೆ ತಾತ ಯೋಚನೆ ಮಾಡ್ತಿದ್ದೀರಾ? ಅವ್ರಿಗೆ ನಿಮ್ಮ ಮೇಲೆ ಆಸೆ, ನಿಮಗ್ ಅವ್ರ ಮೇಲೆ ಆಸೆ. ನಿಮಗ್ ಯಾರಾದ್ರೂ ಬೈದ್ರೆ ಅವ್ರ ಕೋಪ, ಅವ್ರಿಗೆ ಯಾರಾದ್ರೂ ಬೈದ್ರೆ ನಿಮಗ್ ಕೋಪ. ಮತ್ ಯಾಕೆ ದ್ವೇಷ ಅನ್ನೋ ನಾಟಕ? ಅಣ್ಣ, ಈ ವಿಷಯದ ಬಗ್ಗೆ ಯಾವತ್ತೂ ನಿಮ್ ತಾವ ನಾನು ಮಾತಾಡೇ ಇರಲಿಲ್ಲ. ಇವತ್ತು ಮಾತಾಡ್ತಿದ್ದೀನಿ ಅಂತ ಬೇಸರ ಪಟ್ಕೋಬೇಡಿ. ನಾನು ಮೊದಲನೇ ಹೆಂಡತಿ ಮಗನ, ಅಲ್ಲ ಎರಡನೇ ಹೆಂಡತಿ ಮಗನ ಅಂತ ಬೆಳಿಗ್ಗೆ ನೀನು ನಿಮ್ ತಾವ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೊರಟೋಗಿದ್ರೆ ನೀವು ಒಂಟಿಯಾಗಿರ್ತಾ ಇದ್ರಿ. ಅಪ್ಪಯ್ಯ, ಒಂದು ಸಾಧಾರಣ ಬಟ್ಟೆನ ಹೊಲಿಬೇಕಾದ್ರೆ ಸೂಜಿಗೆ ದಾರ ಸಹಾಯ ಮಾಡುತ್ತೆ. ಈ ಕಿತ್ತೋಗಿರೋ ಸಂಬಂಧನೋ ಪರ್ದೆನ ಹೊಲಿಬೇಕಾದ್ರೆ ಇವ್ರಿಬ್ರೇ ಸೂಜಿ ದಾರ. ನೀವು ಮನಸ್ಸು ಮಾಡಿದ್ರೆ ಹೊಲಿಬೋದು. ಪ್ರಪಂಚದಲ್ಲಿ ಏನೇನೋ ಬದಲಾಗ್ತಾ ಇದೆ, ನಿಮ್ಮ ಮನಸ್ಸು ಯಾಕಪ್ಪ ಬದಲಾಗ್ತಾ ಇಲ್ಲ? ಜೀವನದಲ್ಲಿ ಕೆಲವುದನ್ನ ನಾವು ಕಳ್ಕೊಂಡ್ಬಿಟ್ರೆ ಮತ್ತೆ ಅದನ್ನು ಪಡೆಯೋಕೆ ಆಗೋದೇ ಇಲ್ಲ. ಅಪ್ಪಯ್ಯ, ನನಗೂ ಅವನ್ನ ಅಣ್ಣ ಅಂತ ಕರಿಬೇಕು ಅಂತ ಆಸೆ. ಆದ್ರೆ ಇವನು ನಿಮ್ಮ ಮೊಮ್ಮಗ, ಇವ್ಳು ನಿಮ್ಮ ಮೊಮ್ಮಗಳು, ನಿಮ್ದೇ ರಕ್ತ. ಇಬ್ರು ಪ್ರೀತಿಸ್ತಾ ಇದ್ದಾರೆ ಆದ್ರೆ ಮದುವೆ ಮಾಡ್ಕೊಳಕ್ ಆಗ್ತಿಲ್ಲ. ಯಾಕೆ ಗೊತ್ತಾ ಅಪ್ಪಯ್ಯ? ದ್ವೇಷ. ಈ ಎರಡು ಮನೆಗೂ ಇವರಿಬ್ರು ಸೇತುವೆ ಮಾವಯ್ಯ, ಸೇತುವೆ. ಈ ಸೇತುವೆನ ನೀವೇ ಕಟ್ಟಬೇಕು ಮಾವಯ್ಯ. ಕೊಟ್ಟುಬಿಡ್ತೀನಿ, ನನ್ನ ಮಗನಿಗೆ ಕೊಡ್ಬೇಕಾದ ಸ್ಥಾನಮಾನನಲ್ಲ, ಕೊಟ್ಬಿಡ್ತೀನಿ. ನಾನೇ ನನ್ನ ಮಗನ್ಗೆ ಇದನ್ನ ತೊಡಸ್ಬಿಡ್ತೀನಿ, ತೊಡಸ್ಬಿಡ್ತೀನಿ. ಬೆಟ್ಟಪ್ಪ ಅವರ ಅಪ್ಪನ ಜೊತೆ ರಾಜಿ ಆಗ್ಬಿಟ್ರೆ ಜಮೀನ್ದಾರ ವಂಶಕ್ಕೆ ಆನೆ ಬಲ ಬಂದ್ಬಿಡ್ತೈತೆ. ಆಮೇಲೆ ಅವ್ರನ್ನ ಯಾರು ಅಲ್ಲಾಡ್ಸಕ್ ಹಾಕಿಲ್ಲ, ಅವ್ರಿಗಿನ ದೊಡ್ಡವ್ರು ಯಾರು ಇರಕ್ಕಿಲ್ಲ. ನೀವೆಲ್ಲ ಸೇರ್ಕೊಂಡು ಅವ್ನು ಬರುವಾಗ ಹೋಗೋಕ್ಲ ಸುಮ್ ಸುಮ್ನೆ ಮರ್ಯಾದೆ ಕೊಟ್ಟು ಅವ್ನ ದೊಡ್ಡವ್ನ ಮಾಡ್ಬಿಟ್ಟಿದ್ರಿ. ಬಿಟ್ಟಾಕಿಯ ವಿಷಯ ಅಲ್ಲ ಇದು, ಒಳ್ಳೆ ಸಮಯ ದೇವ್ರು. ನೀವು ನಮ್ ಕೈ ಮಿಲಾಯಿಸಿದ್ರೆ ನಾವ್ ಆ ವಂಶನ ಸರ್ವನಾಶ ಮಾಡ್ಬಿಡ್ತೀವಿ. ಹಾಗೆ ನೀವೇ ತಾನೇ ದೊಡ್ಡವ್ರು. ನಾನ್ ಅನ್ಕಂಡಂಗೆ ಸೇರ್ ತಿಸ್ಕೋಬಹುದು. ನೀವ್ ಯಾವ ಸೇರ್ ತಿಸ್ಕೊಂತೀರ್ರಿ? ನಮ್ಮ ಅಕ್ಕನ ಸಾವಿಗೆ ಅವನೇ ಕಲ್ಲ ಕಾರಣ. ಅವತ್ತು ಒಂದು ಮಾತು ಸತ್ಯ ಏನಂತ ಹೇಳ್ಬಿಟ್ಟಿದ್ರೆ ನಮ್ಮ ಅಕ್ಕ ಸಾಯ್ತಾ ಇರ್ಲಿಲ್ಲ. ತಬ್ಲಿ ಮಗ ಅಂತ ಬೆಟ್ಟಂತ ಕಮ್ಮನ್ ಸಾಕಂಡ್ರೆ ಸಾಕಿದ್ ನೀ ತಿಳಿದೆ ನನಗೆ ಕೈ ಕೊಟ್ಟು ಹೋಯ್ತಾ ಅವನೇ ಅವನು. ಏ ಹೋಗ್ರೆ ಇಲ್ಲಿಂದ. ಅವತ್ ನಿಮ್ ಮನೆಗೆ ಹೆಣ್ಕೇಳಕ್ ಬಂದಾಗ ಎಲ್ಲ ಸೇರ್ಕೊಂಡು ಅವಮಾನ ಮಾಡಿ ಕಳ್ಸಿದ್ರಿ. ಅಯ್ಯಯ್ಯ, ಅವಮಾನ ಮಾಡಿದ್ ಬೆಟ್ಟ ತಾನೆ ನಾವಲ್ವಲ್ಲ. ಈಗೇನು ನಿಮ್ ಮನೆಗೆ ಹೇಳ್ಬೇಕು ಅಷ್ಟೇ ತಾನೆ? ಅವಳು ನನ್ನ ಮಗಳು, ನಾಳೆ ಬೆಳಗ್ಗೆ ನಿನ್ ಮನೆ ಕರ್ಕೊಂಡ್ಬಂದು ಬಿಟ್ಟು ಹೋಗ್ತೀನಿ ಆಯ್ತಾ? ಇನ್ನೇನಯ್ಯ, ನೀ ನನ್ ಬೀಗ ಆದ್ಮೇಲೆ ನನ್ ಕಷ್ಟ ಸುಖ ಎಲ್ಲ ನಿಂದೇಯ. ಮಿಲಾಯ್ಸ್ ಆತು, ಮಿಲಾಯ್ಸು ಹಂಗೆ.
ಮನಸ್ಸಿನ ಕಂಡ್ಬಿಟ್ಟವ್ರೆ, ಮಗಿನಂಗ ಆಗ್ಬಿಟ್ಟವ್ರೆ. ಇನ್ನೇನ್ ಪೂಜೆ ಶುರು ಆಗ್ತೈತೆ, ನೀವ್ ಬರೋದ್ನೆ ಕಾಯ್ತಾವ್ರೆ. ರೇ, ಚಿಕ್ಕ ವಯಸ್ಸಿನಾಗೆ ನನಗೆ ಕಿವಿ ಚುಚ್ಚವ್ರೆ, ಈ ವಯಸ್ಸಿನಾಗ ಚುಚ್ಚೋಗ್ ಬರಬೇಡಿ. ಅಂತ ಒಳ್ಳೆ ಗುಣ ಅವನ್ಗಿದ್ದಿದ್ರೆ ಅವನಾಗೆ ಬಂದ್ ಕರಿಬೋದಾಗಿತ್ತಲ್ಲ, ನಿಮ್ಮನ್ ಯಾಕೆ ಕಳಿಸ್ಬೇಕು? ಜಮೀನ್ದಾರ್ರೆ, ಬೆಟ್ಟಪ್ಪನವ್ರು ಬರಲ್ವಂತೆ. ಸುಮ್ಮನೆ ಅವ್ರನ್ನ ಕಾಯೋದ್ರಲ್ಲಿ ಪ್ರಯೋಜನ ಇಲ್ಲ. ನೀವ್ ಆಸೆ ಪಟ್ಟಂಗೆ, ನಿಮ್ ಮನಸ್ಸಲ್ಲಿ ಇದ್ದಂಗೆ ಅವ್ರಿಗೆ ಕೊಟ್ಬಿಡಿ. ಬೇಡ ಬೇಡ, ಇಷ್ಟು ದಿವಸ ಆದ್ಮೇಲೆ ಅಪ್ಪಯ್ಯ ಮನಸ್ಸನ್ನ ಬದಲಾಯಿಸ್ಕೊಂಡಿದ್ದಾರೆ, ಬೆಟ್ಟಪ್ಪನ್ಗೆ ಕೊಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದಾರೆ. ನಮಗೂ ಆಸೆ ಇತ್ತು, ಎರಡು ಕುಟುಂಬಗಳು ಒಂದಾಯ್ತಾವಲ್ಲ ಅಂತ. ಈಗ ಅವರೇ ಬರ್ಲಿಲ್ಲ ಅಂದ್ಮ್ಯಾಕೆ ನಾವೇನ್ ಮಾಡಕ್ಕಾಯ್ತದೆ? ಪೂಜೆ ಶುರು ಮಾಡಿ. ಮಗ, ನಾವು ಊರಿಗೆ ಯಾವತ್ತು ಒಳ್ಳೇದನ್ನೇ ಬಯಸಬೇಕು. ಆ ತಾಯಿ ಇಚ್ಛೆ ಹಂಗಾಯ್ತು ಹಂಗೆ ನಡೀಲಿ. ಸ್ವಲ್ಪ ತಡ್ಕೊಳ್ಳಯ್ಯ. ಕದಲ್ಬಾರ್ದು, ನಿಮ್ ಜಮೀನ್ದಾರರ ಕುಟುಂಬನ ಹ್ಯಾಕ್ ತುಂಟು ಅಕ್ಕ ತರ್ತೀವಿ ಅಂತ ನೀವು ನಿಂತ್ಕೊಂಡು ನೋಡ್ಬೇಕು. ಯಾವುದೇ ಕಾರಣಕ್ಕೂ ನಿನ್ ಕೈ ಆಗಿರೋದ್ರೆ ಕೆಳಗೆ ಮಾಡಬೇಡ. Thank you.
ಸಾಯಿಸೋಕೆ ಬಂದಿರೋ ನಿನ್ನ ನಾ ಜೀವ ಸಹಿತ ಉಳಿಸಾಕಿಲ್ಲ. ನಾಲ್ಕು ದಿವಸ ಆಗೋಯ್ತು, ಊರ್ ಜನ ಯಾರು ಒಂದ್ ಗುಟಕ್ ನೀರು ಕುಡ್ದಿಲ್ಲ. ಅಪ್ಪ ಅವ್ರನ್ನ ಇನ್ನೂ ಎಷ್ಟು ದಿವಸ ಅಂತ ಹಿಂಗೆ ಮಲಗಿಸ್ಕೊಂಡಿರ್ತೀರಿ? ಅವನ ಅಪ್ಪಣೆ ಸಿಗೋಬರ್ಗು ಮಗನ ಮೇಲೆ ಅವ್ರಿಗೆ ಅಷ್ಟೊಂದು ಬೇಡಿ. ಅವನ ನೋಡೋವರೆಗೂ ಇವ್ರ ಜೀವ ಹೋಗೋದಿಲ್ಲ. ಸಿಕ್ಬಿಡ್ತು ಅಪ್ಪಯ್ಯ, ಸ್ವರ್ಗನೇ ಸಿಕ್ಬಿಡ್ತು. ಈ ಎರಡು ಅಕ್ಷರನ ನಿಮ್ ಬಾಯಿಂದ ಕರೆಸ್ಕೊಡೋಕೋಸ್ಕರ ನಾನು ಬದುಕಿದ್ನ. ವರ್ಷ ನಿಮ್ಗಳಿಂದ ದೂರ ಇತ್ತು, ನಾನೆಲ್ಲ ಕಳ್ಕೊಂಡ್ಬಿಟ್ಟಿದ್ದೆ. ಈಗ ನನಗೆಲ್ಲ ಸಿಕ್ಬಿಡ್ತು ಅಪ್ಪಯ್ಯ, ಎಲ್ಲ ಸಿಕ್ಬಿಡ್ತು. ಯಾತಕ್ಕೋಸ್ಕರ ನನ್ನ ಹೋರಾಟ, ಯಾತಕ್ಕೋಸ್ಕರ ನನ್ನ ಕೂಗಾಟ? ಏನೂ ಸಾಧಿಸ್ಲಿಲ್ಲ ಅಪ್ಪಯ್ಯ, ಎಲ್ಲ ವ್ಯರ್ಥ ಆಗೋಯ್ತು. ಒಬ್ಬ ಮನುಷ್ಯ ಯಾವ್ದನ್ನ ಗೆಲುವು ಅನ್ಕೊಂತಾನೋ ಅದೇ ಸೋಲು. ಸೋತಾಗ ನಿಜವಾಗಿ ಗೆಲ್ತಾನೆ ಅಂತ ಕಾಣ್ತದೆ. ನಾನು ಗೆದ್ಬಿಟ್ಟೆ ಅಪ್ಪಯ್ಯ, ನಾನು ಗೆದ್ಬಿಟ್ಟೆ. ನನ್ನಿಂದ ನಿಮ್ಮ ಮನಸ್ಸಿಗೆ ತುಂಬ ನೋವಾಗೈತೆ. ಈಗಲೂ ನಾನು ನಿಮ್ಗೆ ಕ್ಷಮೆ ಕೇಳಿಲ್ಲ ಅಂದರೆ ಆ ದೇವ ನನಗೆ ಕ್ಷಮಿಸಿಕ್ಕಿಲ್ಲ.
ನನ್ನ ಕ್ಷಮಿಸಿದ್ದೀರಾ ಅಪ್ಪಯ್ಯ? ನಾನು ಸೋಲಬಹುದಾಗಿತ್ತು ಮಗ. ರಾಮ ಹುಟ್ಟಿದ ಈ ಮಣ್ಣಾಗೆ ಎಲ್ರು ಶ್ರೀರಾಮಚಂದ್ರನಂಗಿರ್ಬೇಕು. ನನ್ನಂತ ಅಪ್ಪಂದ್ರಿದ್ರೆ ನಿನ್ನಂತ ಮಕ್ಕಳಿಗೆ ನೋವು ಕೊಟ್ಟ ಗಾಯ್ತದ ಮಗ. ತಗೋ ಮಗ. ತಾತಾ,